ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ದಿವ್ಯಾರಾಘವನ್. ವೀಕ್ಷಕರೇ, ನಿಮ್ಮ ನೆಚ್ಚಿನ ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜ್ಯೋತಿಷಿಗಳಾದ ಅರುಳಾಳನ್ ಗುರುಜಿಯವರು ಇದ್ದಾರೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ. ಗುರುಜಿ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ವೀಕ್ಷಕರೇ, ಇವತ್ತು ಮಂಗಳವಾರ. ಮಂಗಳವಾರದ ಶುಭ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನು ಗುರುಜಿಯವರನ್ನ ಕೇಳಿ ತಿಳ್ಕೊಳ್ಳೋಣ. ಹಾಗೆಯೇ ಈ ವಾರದ ಭವಿಷ್ಯ ಹೇಗಿದೆ ಅಂತ ಕೂಡ ಕೇಳೋಣ. ಗುರುಜಿ, ಇವತ್ತು 19ನೇ ತಾರೀಕು, 6ನೇ ತಿಂಗಳು, 2012ನೇ ಇಸವಿ, ಮಂಗಳವಾರ. ನಂದನ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಜೊತೆಗೆ ಮೃಗಶಿರ ನಕ್ಷತ್ರನೂ ಬರುತ್ತೆ. ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿನೂ ಕುಜಾನೇ ಆಗ್ತಾನೆ. ಇವತ್ತು ಮಂಗಳವಾರವೂ ಆಗಿದೆ, ನಾಳೆಯಿಂದ ಆಷಾಢ ಪ್ರಾರಂಭ ಆಗ್ತಾ ಇದೆ. ಬಹಳ ಜನ ಆಷಾಢ ಅಂದ್ಕೂಡ್ಲೇ ಎದುರ್ಕೋತಾರೆ, ವ್ಯಾಪಾರ ವ್ಯವಹಾರ ಕಮ್ಮಿ ಆಗೋಗುತ್ತೆ ಅಂತ ಎದುರ್ಕೋತಾರೆ. ಅದು ಪ್ರಕೃತಿಯಲ್ಲಿ ಉಂಟಾಗುವಂತಹ ಒಂದು ಬದಲಾವಣೆ ಅಷ್ಟೇ. ಸೂರ್ಯಗ್ರಹ, ಸೂರ್ಯನು ನಮಗೆ 12ನೇ ಮನೆಯಲ್ಲಿ ಹಿಂಭಾಗದಲ್ಲಿ ರಾಶಿ ಚಕ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶವಾದಾಗ ಆಷಾಢ ಮಾಸ ಬರುತ್ತೆ. ಆ ತಿಂಗಳು ಪೂರ್ತಿ ಮೋಡ ಇರುತ್ತೆ, ಸೂರ್ಯನ ಕಿರಣಗಳು ಹೆಚ್ಚಾಗಿ ಭೂಮಿ ಮೇಲೆ ಬಿಡೋದಿಲ್ಲ. ಎರಡನೇದು ಮಳೆ ಬರುತ್ತೆ, ತುಂತುರಣಿ ಇರುತ್ತೆ. ತುಂತುರಣಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಓಡಾಡೋದು ಹೆಚ್ಚಾಗಿ ಒಳ್ಳೆಯದಿಲ್ಲ. ಈ ರೀತಿ ಕಾರಣಗಳಿಗಿಂತ ಆ ಕಾರಣಗಳಿಗಾಗಿ ಇಂದಿನ ಕಾಲದಲ್ಲಿ ಮದುವೆ ಮುಂಜಿ ಸಮಾರಂಭಗಳನ್ನೆಲ್ಲ ದೂರ ಇಟ್ಟಿದ್ರೆ ಹೊರತು ನಿಜಕ್ಕೂ ಆಷಾಢಕ್ಕೂ ಒಳ್ಳೆಯ ದಿನಕ್ಕೂ ಸಂಬಂಧವೇ ಇಲ್ಲ. ಆಷಾಢ ತಿಂಗಳಲ್ಲಿ ಕೂಡ ಏನೋ ಸಣ್ಣ ಪುಟ್ಟದಾಗಿ ಕೆಲಸಗಳು ಮಾಡಬೇಕು, ಅಗ್ರಿಮೆಂಟ್ ಸೈನ್ ಮಾಡಬೇಕು ಅಥವಾ ತಗೋಬೇಕು, ಮುಂದುವರಿಸ್ಬೇಕು ಅನ್ನೋದು ಕೂಡ ಆಗುತ್ತೆ. ಕೆಲವರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಆಷಾಢ ಅಂದ ಕೂಡಲೇ ಎಲ್ಲವನ್ನೂ ದೂರ ಇಟ್ಬಿಟ್ಟಿದ್ದಾರೆ. ಅದು ತಪ್ಪಾದ ಒಂದು ಮಾಹಿತಿ ಆಗುತ್ತೆ. ಇರಲಿ, ಮಂಗಳವಾರದ ದಿವಸ ಕಬ್ಬಿಣ ಅಂದರೆ ತಾಮ್ರ, ಹಿತ್ತಾಳೆ ಮುಂತಾದ ವಸ್ತುಗಳನ್ನು ಕೊಡೋದಕ್ಕೆ ತಗೊಳ್ಳೋದಕ್ಕೆ ಒಳ್ಳೆಯ ದಿನವಾಗಿ ಕೂಡ ಇರುತ್ತೆ. ಅಮಾವಾಸ್ಯೆ ದಿವಸ ಯಾರು ಕೆಲವರು ಮಾಡಲ್ಲ, ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟರಲ್ಲಿ ಅಮಾವಾಸ್ಯೆ ದಿವಸ ಆಂಜನೇಯ ದರ್ಶನ, ಅಮ್ಮನವರ ದರ್ಶನ ಮಾಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕೆಲವರಿಗೆ ಭ್ರಮೆ ಇರುತ್ತೆ. ಭ್ರಮೆ ಅಂತಂದರೆ ಕೆಲವರು ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ, ಕೆಲವರು ಆರೋಗ್ಯ ಸರಿ ಇಲ್ಲ ಅಂತ, ಇನ್ನು ಕೆಲವರು ನನಗೆ ಅದಾಗಲ್ಲ ಇದಾಗಲ್ಲ ಅಂತ. ಅಂಥವರು ಅಮಾವಾಸ್ಯೆ ದಿವಸ ಆಂಜನೇಯ ಅಥವಾ ಅಮ್ಮನವರ ದರ್ಶನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಪ್ರವೇಶ ಋಷಭಕ್ಕೆ ಯಾವ ರೀತಿ ಇರುತ್ತೆ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥ ಹಲವಾರು ಜನಕ್ಕೆ ಹೇಗಿರುತ್ತೆ ಅಂತ ನಿನ್ನೆ ನೋಡಿದ್ವಿ. ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಏನಾಗಿತ್ತು ಅಂತಂದರೆ ಭಾಳ ಸುಲಭವಾಗಿ ತೊಗೊಂಡಿದ್ರಿ. ಕೆಲವು ಸಮಯ ಕಾಲೇಜಿಗೆ ಹೋಗಿದ್ರಿ, ಕೆಲವು ಸಮಯ ಹೋಗಿಲ್ಲ, ಸೀರಿಯಸ್ನೆಸ್ ಇರಲಿಲ್ಲ, ಯುದ್ಧ ಕಾಲೇಜ್ ಶಸ್ತ್ರಾಭ್ಯಾಸ ಅಂತೇಳಿ ಕೊನೆಗೆ ಓದುವಂತಹ ಅಭ್ಯಾಸ ಇತ್ತು. ಕೆಲವರಿಗೆ ಬಹಳ ಬುದ್ಧಿವಂತ ಹುಡುಗರಿಗೆ ಕೂಡ ಮಾರ್ಕ್ಸ್ ಕಮ್ಮಿ ಆಗಿರುತ್ತೆ, ಒಂದೆರಡು ಸಬ್ಜೆಕ್ಟ್ ಉಳಿದೋಗಿರುತ್ತೆ. ಆದರೆ ಈ ವರ್ಷ ಒಳ್ಳೆಯ ಅವಕಾಶ, ಸ್ವಲ್ಪ ಮಿನಿಮಮ್ ಎಫರ್ಟ್ ಮಾಡಿದ್ರೂ ಕೂಡ ಮ್ಯಾಕ್ಸಿಮಮ್ ರಿಸಲ್ಟ್ ಬರುವಂತಹ ಸಮಯ. ಅದನ್ನು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಕೆಲಸ ಕಾರ್ಯಗಳನ್ನು ಮಾಡೋದು ಉತ್ತಮ. ಸ್ನೇಹಿತರಿಗೋಸ್ಕರ ಬ್ಲೈಂಡಾಗಿ ಏನೋ ಅವ್ರು ಹೇಳಿದ್ರು ಅಂತ ಸುಮ್ಮನೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ತೊಂದರೆಯಲ್ಲಿ ಸಿಗಾಕೋಬೇಡಿ. ಕಳೆದ ವರ್ಷವೇ ಸಣ್ಣ ಪುಟ್ಟ ಅಪವಾದ ಬರುವ ಸಾಧ್ಯತೆ ಇತ್ತು, ಅದರಿಂದ ತಪ್ಪಿಸ್ಕೊಂಡಿದ್ದೀರಾ. ಏನೇ ಆಗಲಿ ದುಡುಕಿ ತೀರ್ಮಾನ ತಗೊಳ್ಳೋವಂತಹ ಬುದ್ಧಿ ನಿಮ್ಮಲ್ಲಿದೆ, ಅದನ್ನು ಸ್ವಲ್ಪ ಯೋಚಿಸಿ ಇದಾಗುತ್ತೋ ಇಲ್ವೋ, ಮಾಡೋಣವೋ ಬೇಡವೋ ಅಂತ ತೀರ್ಮಾನ ತೊಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಕೆಲವು ಸ್ನೇಹಿತರಿಗೆ ಬ್ಲೈಂಡಾಗಿ ಸಪೋರ್ಟ್ ಮಾಡಿಬಿಡ್ತೀರ, ತಂದೆ ತಾಯಿನ ಕೂಡ ವಿರುದ್ಧ ಮಾಡ್ಕೊಂಡು ಅವನು ಹಂಗೆ ಅವನು ಒಳ್ಳೆಯವನು, ನಾನು ಯಾರನ್ನು ಕೆಟ್ಟವ್ರು ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ. ಆದರೆ ನಿಮಗೆ ನೀವೇ ಎಲ್ಲರನ್ನು ತೂಕ ಮಾಡ್ಕೊಳ್ಳೋವಂತಹ ವರ್ಷವಾಗಿರುತ್ತೆ. ಒಳ್ಳೆಯ ಸ್ನೇಹಿತರು ಖಂಡಿತ ಸಿಗ್ತಾರೆ, ಬೇಡದೇ ಇರ್ತಕ್ಕಂಥ ಸ್ನೇಹಿತರು ದೂರ ಹೋಗ್ತಾರೆ. ಕೆಲವು ಹೆಣ್ಮಕ್ಳು ಗಂಡು ಹುಡುಗರು ಪ್ರೇಮ ಪ್ರೀತಿ ಅನ್ನೋ ವಿಚಾರದಲ್ಲಿ ಸಿಗಾಕೊಂಡು ಸ್ವಲ್ಪ ಓದೋಕ್ಕೂ ಆಗದೆ ಕಾಲೇಜ್ಗೆ ಹೋಗೋಕ್ಕಾಗದೆ ಸ್ವಲ್ಪ ಚೆನ್ನಾಗಿ ಲವಲವಕ್ಕಿಂದ ಮಾತಾಡ್ತಾ ಇದ್ದಂಥ ಹುಡುಗರು ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿಬಿಡೋದು, ಮಾತಾಡೋದು ಬಿಟ್ಬಿಡೋದು, ಮನೆಯವ್ರ ಹತ್ರ ಟೆನ್ಷನ್ ಮಾಡ್ಕೊಂಡಿರೋದು ಇದೆಲ್ಲ ಬರುತ್ತೆ. ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಗಮನ ಕೊಟ್ಟಷ್ಟು ಈ ವರ್ಷ ಇನ್ನಷ್ಟು ಸುಲಭವಾಗಿ ಕೆಲಸಗಳಾಗುತ್ತೆ. ಭಾಳ ಪ್ರಯತ್ನಪಟ್ಟೆ ಮಾರ್ಕ್ಸ್ ಬಂದಿಲ್ಲ ಅನ್ನೋದೋಗಿ ಸ್ವಲ್ಪ ಓದ್ಕೊಂಬಂದೆ, ಕಾನ್ಸಂಟ್ರೇಷನ್ ಮಾಡೋದೇ ನನಗೆ ಒಳ್ಳೆ ಮಾರ್ಕ್ಸ್ ಬಂತು ಅನ್ನೋ ಸಂತೋಷ ಬರುತ್ತೆ. ಕೆಲವರಿಗೆ ಕ್ಯಾಂಪಸ್ ಸೆಲೆಕ್ಷನ್, ಫೈನಲ್ ಇಯರ್ ಇರ್ತಕ್ಕಂಥವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗುವಂತಹ ಯೋಗ. ಇನ್ನು ಕೆಲವರು ವಿದೇಶಕ್ಕೆ ಹೋಗೋ ಪ್ರಯತ್ನದಲ್ಲಿ ಏನಾರಿದ್ದರೆ ಅದಕ್ಕೆ ಬೇಕಾದಂಥ ಎಕ್ಸಾಮ್ಸನ್ನು ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ತೊಗೊಂಡ್ರೆ ಪೂರ್ಣ ಫಲಿತಾಂಶ ಕೂಡ ಸಿಗುತ್ತೆ. ಒಟ್ಟುಮೊತ್ತಾಗಿ ಸೋಮಾರಿತನ ಬಿಟ್ಟು ಭಾಳ ಹೊತ್ತು ಕಂಪ್ಯೂಟರ್ ಮುಂದೆ ಅಥವಾ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಸ್ವಲ್ಪ ಸೀರಿಯಸ್ಸಾಗಿ ಓದಿದ್ರೆ ವಿಶೇಷವಾದ ಫಲಿತಾಂಶ ಖಂಡಿತ ಸಿಗುತ್ತೆ. ಕಲಾವಿದರಿಗೆ, ಕಲಾವಿದರಂದರೆ ಕಿರುತೆರೆ, ದೊಡ್ಡತೆರೆ, ಬೆಳ್ಳಿತೆರೆ, ಎಲ್ಲ ಕಲಾವಿದರು ಆಗ್ತಾರೆ, ಟೆಕ್ನಿಷಿಯನ್ಸ್ ಕೂಡ ಆಗ್ತಾರೆ. ಇವರುಗಳಿಗೆ ಈ ಸಲ ಸ್ವಲ್ಪ ಅವರು ಇವರು ಅಪವಾದದ ಮಾತಿನಿಂದ ತಪ್ಪಿಸ್ಕೋಬೋದು. ಪತ್ರಿಕೆಯವರು, ಪೇಪರ್ ಅವರು, ಟಿ ವಿ ಅವರು ಏನೋ ಅಪವಾದ ಆಗಿಬಿಟ್ಟಿದ್ರು, ಬರೆದ್ಬಿಟ್ಟಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋದ್ಬೇಡಿ. ಎಲ್ಲ ರೀತಿ ಅಪವಾದದಿಂದ ತೊಂದರೆ ಪಾರಾಗ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಬರುತ್ತೆ. ಇತ್ತೀಚೆಗೆ ಕಲಾವಿದರು ಸ್ವಲ್ಪ ದಪ್ಪ ಆಗ್ತಾರೆ, ಅವರು ಇವರಿಗೆಲ್ಲ ಅಯ್ಯೋ ಈ ವರ್ಷ ನಾನು ಎಕ್ಸಸೈಸ್ ಮಾಡೇ ಮಾಡ್ತೀನಿ, ವಾಕಿಂಗ್ ಮಾಡೇ ಮಾಡ್ತೀನಿ ಅಂತ
ಸಂಕಲ್ಪ ತೊಟ್ಟಿರೋರು ಆಗಲೇ ಅದರ ಸುಖ ಅನುಭವಿಸ್ತಾ ಇರ್ತೀರ ಅದು ಕಂಡು ಖಂಡಿತ ಮುಂದುವರಿಯುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ಹೊಸ ಹೊಸ ಕಾಂಟ್ರಾಕ್ಟ್ ಅಥವಾ ಹೊಸ ಸಿನಿಮಾನಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಮಾಡುವಂತ ಅವಕಾಶ ಸಿಗುತ್ತೆ ಮ್ಯೂಸಿಕ್ಸ್ ಮ್ಯೂಸಿಕ್ ಮಾಡೋರು ಲಿರಿಕ್ಸ್ ಬರೆಯೋರು ಸ್ಟಂಟ್ ಇಟ್ಕೊಂಡಿರೋರು ಕ್ಯಾಮೆರಾ ಆಪರೇಟ್ ಮಾಡೋರು ಇವರಿಗೆಲ್ಲರಿಗೂ ಕೂಡ ಹೊಸ ಅವಕಾಶ ಜೊತೆಗೆ ಯಾವುದಾದ್ರು ರಿವಾರ್ಡ್ ಅಥವಾ ಅವಾರ್ಡ್ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಯಾರೇ ಆಗಲಿ ಏನೇ ಆಗಲಿ ನೋಡಿದ ತಕ್ಷಣ ಅವ್ರನ್ನ ತೂಕ ಹಾಕ್ಬಿಡೋದನ್ನು ಬಿಟ್ಟು ಸ್ವಲ್ಪ ಅವ್ರ ಹತ್ರ ಮಾತಾಡಿ ಏನೋ ಎತ್ತ ಅಂತ ವಿಚಾರಿಸಿ ಅದರ ನಂತರ ಅವ್ರ ಬಗ್ಗೆ ತೀರ್ಮಾನ ಮಾಡೋದು ಉತ್ತಮವಾದಂತಹ ಫಲಿತಾಂಶಗಳನ್ನು ಖಂಡಿತ ನಿಮಗೆ ಕೊಡುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಈ ವರ್ಷ ಸ್ವಲ್ಪ ಕ್ಲೋಸ್ ಆಗಿ ಗಮನ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೇನು ಚುನಾವಣೆ ಬರುವಂತಹ ಸಮಯ ಈಗಿದ್ದಂಥ ಆಡಳಿತ ಪಕ್ಷ 5 ವರ್ಷ ಮುಗಿಸಿ ಇನ್ನೇನು ಈ ವರ್ಷ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ಚುನಾವಣೆ ಬರುತ್ತೆ ಅನ್ನೋ ಒಂದು ಎದುರುನೋಟ ಎಲ್ಲರೂ ಕೂಡ ಕಾಯ್ಕೊಂಡಿರ್ತೀರ ಒಳ್ಳೆ ಹಿರಿಯ ನಾಯಕರ ಜೊತೆ ಭಾಳ ಚೆನ್ನಾಗಿಟ್ಕೊಂಡಿರ್ತೀರ ಅವ್ರನ್ನ ನೀವು ನಿಮ್ಮ ಮೇಲೆ ಮರ್ಯಾದೆ ಭರವಸೆ ಎರಡೂ ಬರೋ ಥರ ಇರ್ತೀರ ಏನೇ ಯಾರ ಹತ್ರನೇ ಯಾರ ಹೆಸರು ವಿರುದ್ಧವಾಗಿ ಮಾತಾಡೋದಾದರೂ ಒಂದು ಪ್ರೂಫು ಅಥವಾ ಏನಾದ್ರೂ ಒಂದು ಆಧಾರ ಇಟ್ಕೊಳ್ಳದೆ ಮಾತಾಡಬೇಡಿ ಕೆಲವು ಸಮಯ ನೀವು ಮಾತಾಡ್ಬಿಟ್ಟು ಆಮೇಲೆ ಸಿಗಾಕೊಂಡು ಬೇರೆಯವ್ರ ಹತ್ರ ಮಾತ್ರ ಅಲ್ಲ ವಿರೋಧ ಪಕ್ಷ ಮಾತ್ರ ಅಲ್ಲ ನಿಮ್ಮ ಪಕ್ಷದವ್ರ ಹತ್ರ ಕೂಡ ಸ್ವಲ್ಪ ಹೆಸರು ಕೆಟ್ಟೋಗುವಂತಹ ಸಾಧ್ಯತೆ ಇರೋದ್ರಿಂದ ಏನೇ ಮಾತಾಡಿದ್ರೂ ಒಂದು ಆಧಾರ ಇರಲಿ ಒಂದು ಸ್ವಲ್ಪ ಕಡಾಖಂಡಿತವಾಗಿ ಗಣ್ಯತೆಯಿಂದ ಮಾತಾಡೋದನ್ನು ಕಲ್ತ್ಕೊಳ್ಳಿ ಕೆಲವರಿಗೆ ಮೀಡಿಯಾ ಪ್ರಿಂಟ್ ಮೀಡಿಯಾ ಟಿವಿ ಮೀಡಿಯಾ ಎಲ್ಲ ಹೆಲ್ಪ್ ಮಾಡ್ತಾರೆ ಭಾಳಾನೆ ನಿಮ್ಮ ಒಳ್ಳೆತನ ನೋಡಿ ಅವರಾಗವರೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಉಂಟು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರಿಗೆ ಮಿತ್ರರಿಗೆ ಬಂಧುಗಳಿಗೆ ಯಾವಾಗಲೂ ಸಹಾಯ ಮಾಡ್ತಾ ಇರ್ತೀರ ಈ ವರ್ಷ ಸ್ವಲ್ಪ ಅಪರಿಚಿತರಿಗೆ ಬಡವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಬೇಕು ಅಂತ ಸಂಕಲ್ಪ ಇರುತ್ತೆ ಖಂಡಿತ ಅದನ್ನು ಮೊದಲು ಮಾಡುವ ಪ್ರಯತ್ನವನ್ನು ಮಾಡಿ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳಿಗೆ ಮಕ್ಕಳಿಂದ ಸಮಾಧಾನ ಮಕ್ಕಳ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಒಟ್ಟುಮೊತ್ತಾಗಿ ಒಂದು ಒಳ್ಳೆಯ ಅವಕಾಶ ಕಾದಿದೆ ಹೊಸ ಚುನಾವಣೆಗೆ ಹೊಸದಾಗಿ ನಿಂತ್ಕೊಳ್ಳೋಂಥವರಿಗೆ ಗೆಲ್ಲುವಂತಹ ಯೋಗ ಕೂಡ ಇದೆ ಈ ಕರ್ಕಾಟಕ ರಾಶಿಯವರಿಗೆ ಇನ್ನು ವ್ಯವಸಾಯಿಗಳಿಗೆ ಹೇಗಿರುತ್ತೆ ಅದರ ನಂತರ ಒಟ್ಟುಮೊತ್ತ ಈ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಈ ವರ್ಷ ಅನ್ನೋದನ್ನು ನೋಡಿ ಸಿಂಹರಾಶಿಯವರ ವಿಚಾರ ನಾಳೆ ಮಾತಾಡೋಣ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಸಣ್ಣದೊಂದು ವಿರಾಮ ವಿರಾಮದ ನಂತರ ದೋಷ ಪರಿಹಾರ ವಿಭಾಗ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ದೋಷ ಪರಿಹಾರ ವಿಭಾಗ ಈ ವಿಭಾಗದಲ್ಲಿ ಅರುಳಾಳನ್ ಗುರುಜಿಯವರು ಅನೇಕ ದೋಷಗಳ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ ಹಾಗೆಯೇ ಆ ದೋಷಗಳಿಗೆ ಪರಿಹಾರಗಳನ್ನು ಕೂಡ ಹೇಳ್ತಾ ಬಂದಿದ್ದಾರೆ ಇವತ್ತು ಯಾವ ದೋಷ ಅದಕ್ಕೆ ಪರಿಹಾರ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಹಾಗೆಯೇ ಮನೆ ಮದ್ದು ಯಾವ ಮನೆ ಮದ್ದಿನ ಬಗ್ಗೆ ಗುರುಜಿಯವರು ತಿಳಿಸ್ತಾರೆ ಅಂತ ಕೇಳೋಣ ಗಾಯ ಆಗಿದ್ರೆ ಭಾಳ ದಿವಸ ಆರಲಿಲ್ಲ ಅಂದರೆ ನಾವು ಇನ್ಸುಲಿನ್ ತೊಗೊಳ್ತೀವಿ ಗಾಯ ಆದರೆ ಬೇಗ ಹೋಗಲ್ಲ ನಮಗೆ ಡಯಾಬಿಟಿಕ್ಸ್ ಇದೆ ಅಂತ ಯಾರು ಹೇಳಿದ್ರೆ ಕೈ ಕಾಲುಗಳಲ್ಲಿ ಗಾಯ ಆಗಿದ್ರೆ ಹಲವಾರು ಮನೆ ಔಷಧಿಗಳು ಸಣ್ಣ ಪುಟ್ಟದ್ದಿದೆ ಅದರಲ್ಲಿ ಒಂದು ಗರ್ಕೆ ಮತ್ತು ಅರಿಶಿಣ ಗರ್ಕೆನೂ ಅರಿಶಿಣನ ಇಟ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ರೆ ಚಟ್ನಿ ಥರ ಆಗುತ್ತೆ ಅದನ್ನು ಹಚ್ಕೊಂಬಂದರೆ ಎಂಥ ಕಾಯಿಲೆ ಆರದೇ ಇರೋ ಕಾಯಿಲೆ ಇರಲಿ ಆ ಗಾಯ ಇರಲಿ ಎಂಥ ಆರದಿರೋ ಗಾಯ ಇರಲಿ ಒಂದು 15 ದಿವಸ ಕಾಲದಲ್ಲಿ ಖಂಡಿತ ಫುಲ್ಲು ಕಲೆ ಹೋಗಿ ಅದೇ ಒರಿಜಿನಲ್ ಕಲರ್ ಬಂದು ನಿಮ್ಮ ಗಾಯ ಕೂಡ ಆರಿರುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವು ಸಮಯ ಕೆಲವರು ಮನೆಯಲ್ಲಿ ಏನಾಗುತ್ತೆ ಅಂದರೆ ಎಣ್ಣೆ ಸಿಡಿದೋಗುತ್ತೆ ಕುಕ್ಕರ್ ಬಸ್ಟ್ ಆಗೋಗುತ್ತೆ ಬಾಳ್ನಿಯಲ್ಲಿ ಎಣ್ಣೆ ಇದ್ದು ಮೈ ಮೇಲೆ ಬಿದ್ದುಬಿಡುತ್ತೆ ಏನೋ ಬೆಂಕಿ ಇದಾಗುತ್ತೆ ಆವಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಜೇನುತುಪ್ಪ ಇದ್ದು ಸುರಿದ್ಬಿಡಿ ಮೈ ಮೇಲೆ ಅಥವಾ ಹಚ್ಚಿಬಿಡಿ ಅಥವಾ ಆಲೂಗಡ್ಡೆ ಇದ್ದರೆ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಆಲೂಗಡ್ಡೆನೇ ಆಗಾಗೆ ಎತ್ತಿ ಮೆತ್ತಿಬಿಟ್ರು ಕೂಡ ಉರಿ ಕಡಿಮೆ ಆಗುತ್ತೆ ಬೊಬ್ಬೆ ಬರೋದು ಕಡಿಮೆ ಆಗುತ್ತೆ ಉರಿ ಬರೋದು ಕಡಿಮೆ ಆಗಿ ಬೊಬ್ಬೆ ಬರೋದು ಕಡಿಮೆ ಆದರೆ ಅವ್ರಿಗೆ ಆಗುವಂಥ ನೋವು ಕೂಡ ಕಡಿಮೆ ಆಗುತ್ತೆ ಆಲೂಗಡ್ಡೆ ಜಜ್ಜಿಬಿಟ್ಟು ಒಂದು ಕಲ್ಲಲ್ಲಿಟ್ಟು ಜಜ್ಜೋದು ಅಥವಾ ಮಿಕ್ಸಿಲ್ಲ ಕೊಡಿದ್ಬಿಟ್ಟು ತಕ್ಷಣ ಎತ್ತ ಹಚ್ಚಿಬಿಟ್ರು ಆಗುತ್ತೆ ಅಥವಾ ಜೇನುತುಪ್ಪ ಇದ್ದರೆ ಅದನ್ನು ಎಲ್ಲೆಲ್ಲ ಬೆಂಕಿಯ ಗಾಯ ಆಗಿದೆಯೋ ಅಲ್ಲೆಲ್ಲ ಹಚ್ಚಿಬಿಟ್ರೆ ಬೊಬ್ಬೆ ಬರೋದಿಲ್ಲ ಚರ್ಮದ ಕಲರ್ ಬದಲಾವಣೆ ಆಗೋದಿಲ್ಲ ಗಾಯ ಬಹಳ ಬೇಗ ವಾಸಿಯಾಗುವಂತಹ ಯೋಗ ಕೂಡ ಇದೆ ಇನ್ನಷ್ಟು ಔಷಧಿಗಳ ವಿಚಾರವನ್ನು ನಾಳೆ ಮಾತಾಡೋಣ ಅದಕ್ಕೆ ಮುನ್ನ ದೋಷ ಪರಿಹಾರ ಹಲವಾರು ದೋಷಗಳ ವಿಚಾರ ಮಾತಾಡ್ತಾ ಇದ್ವಿ ಅದರಲ್ಲಿ ಕುಜದೋಷದ ವಿಚಾರ ನಾನು ಹೇಳ್ತಾ ಇದ್ದೆ ಕುಜದೋಷದ ವಿಚಾರ ಇದ್ದಾಗ ಬಹಳನೇ ಎದುರ್ಕೊಳ್ತಾ ಇರ್ತಕ್ಕಂತಹ ದಿನಗಳು ಕೂಡ ಇತ್ತು ಕುಜದೋಷ ಒಂದು ಜಾತಕದಲ್ಲಿ ಕುಜದೋಷ ಇದ್ಬಿಟ್ರೆ ಹುಡುಗನಿಗೆ ಮದುವೆನೇ ಆಗಲ್ವೇನೋ ಹುಡುಗಿಗೆ ಮದುವೆನೇ ಆಗಲ್ವೇನೋ ಕುಜದೋಷ ಇರೋರನ್ನೇ ನೋಡಬೇಕು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತಿತ್ತು ಈಗೇನಾಗಿದೆ ಅಂತಂದರೆ ಬೇರೆ ವೃದ್ಧಿಗಳಲ್ಲಿ ಇಂಜಿನಿಯರಿಂಗಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂತಹ ಮಾಡರ್ನ್ ಎಜುಕೇಷನಲ್ ಸಿಸ್ಟಮ್ ಬಂದಂಗೆ ಹೊಸ ರೀತಿ ಅರ್ಥ ಮಾಡ್ಕೊಂಡಂಗೆ ಜ್ಯೋತಿಷ್ಯದಲ್ಲಿ ಕೂಡ ಡಿಗ್ರಿ ವೈಸ್ ಅಂತ ಹೇಳ್ತೀವಿ ಒಂದು 7ನೇ ಮನೆಯಲ್ಲಿ ಕುಜ ಇದ್ದ ಮಾತ್ರಕ್ಕೆ ಪೂರ್ಣ ಕುಜದೋಷ ಆಗೋದಿಲ್ಲ ಕೆಲವರಿಗೆ
ಕಡಿಮೆ ಪರ್ಸೆಂಟೇಜ್ ಇರಬಹುದು ಕೆಲವರಿಗೆ ಜಾಸ್ತಿ ಪರ್ಸೆಂಟೇಜ್ ಇರಬಹುದು ಅಂತ ಕೂಡ ಹೇಳಿದೆ ಆ ಕುಜದೋಷ ವಿಚಾರ ಬಂದಾಗ ಅದಕ್ಕಿಂತ ದೊಡ್ಡದಾಗಿರತಕ್ಕಂತ ದೋಷಗಳಿದೆ ಆದರೆ ಕುಜದೋಷನ ದೊಡ್ಡದ ಮಾಡಿ ಇಟ್ಬಿಟ್ಟು ಅದರಿಂದಲೇ ಮದುವೆ ಆಗಿಲ್ವೇನೋ ಅದಕ್ಕೆ ಹಿಂಗಾಯ್ತೇನೋ ಅಂತ ಹೇಳಿ ಬಹಳ ತಲೆ ಕೆಡಿಸೋರು ಇದ್ದಾರೆ ಅದರಿಂದ ಕುಜದೋಷ ಅಂತಂದ್ರೆ ಅದು ಒಬ್ಬರೇ ಜಾತಕ ಇಟ್ಕೊಂಡು ಈತನ ಕುಜದೋಷ ಇದೆ ಇವನಿಗೆ ತೊಂದರೆ ಆಗುತ್ತೆ ಅಂತ ಹೇಳಂಗಿಲ್ಲ ಅವನಿಗೆ ಬರುವಂತ ಹುಡುಗಿದು ಜಾತಕ ನೋಡಿ ಅಥವಾ ಹುಡುಗ ಹುಡುಗಿ ಹೊಂದಾಣಿಕೆ ನೋಡಿದಾಗ ಕುಜದೋಷ ಪರ್ಸೆಂಟೇಜ್ ಶೇಕಡ ಎಷ್ಟಿದೆ ಅಂತ ನೋಡಿ ಅದನ್ನು ತೀರ್ಮಾನ ಮಾಡಿದ್ರೆ ಮಾತ್ರ ಕುಜದೋಷದ ವಿಚಾರಕ್ಕೆ ಪರಿಹಾರ ಸಿಗುತ್ತೆ ಹೊರತು ಕುಜದೋಷ ಇದ್ದ ಮಾತ್ರಕ್ಕೆ ಯಾವುದೋ ಒಂದು ಪರಿಹಾರ ಮಾಡಿಬಿಟ್ರೆ ಖಂಡಿತ ಅದರ ಪರಿಹಾರ ಆಗೋದಿಲ್ಲ ಕುಜದೋಷ ಅನ್ನೋದು ಅದು ಡಿಫಾಲ್ಟ್ ಅದು ಡಿಸೀಸ್ ಅಲ್ಲ ಡಿಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ಆ ರೀತಿ ಅದು ಕೆಟ್ಟದಲ್ಲ ಏನೋ ಒಂದು ಕೊರತೆ ಇದೆ ಆ ಕೊರತೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಮ್ಯಾಥಮೆಟಿಕ್ಸು ಗಣಿತದಲ್ಲಿ ಹೇಳ್ತೀವಿ ಆ ರೀತಿ ಜಾತಕದಲ್ಲಿ ಕೂಡ ಎರಡು ಕುಜದೋಷ ಇರ್ತಕ್ಕಂಥ ಜಾತಕಗಳನ್ನು ಸೇರಿಸಿಟ್ರೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಕೆಲವರಿಗೆ ಅವಳದ ಉಂಗುರ ಹಾಕ್ಕೊಳ್ಳಿ ಹೆಣ್ಮಕ್ಳು ವಯಸ್ಸಿಗೆ ಬಂದ ತಕ್ಷಣ ಅವಳದ ಉಂಗುರ ಹಾಕ್ಕೊಳ್ಳಿ ಅಥವಾ ಗಂಡು ಹುಡುಗರು 16-18 ವಯಸ್ಸಿಂದ ಅವಳ ಉಂಗುರ ಹಾಕ್ಕೊಂಡಿದ್ರು ಕೂಡ ಸುಮಾರು 12 ವರ್ಷ ಕಾಲ ಒಬ್ಬರ ದೇಹದಲ್ಲಿ ಅವಳ ಇದ್ದರೆ ಕುಜದೋಷ ಹೋಗುತ್ತೆ ಕುಜದೋಷ ಕಡಿಮೆ ಆಗುತ್ತೆ ಅಥವಾ ಆ ರೀತಿ ಇದ್ದವರಿಗೆ ಕುಜದೋಷ ಇದ್ದರೆ ಕುಜದೋಷ ಇರ್ತಕ್ಕಂಥ ಎಣ್ಣೆ ಸಿಗುತ್ತೆ ಈಗ ಜನಸಂಖ್ಯೆ 120 ಕೋಟಿ ಇದೆ ಎಷ್ಟು ಜನ ಜಾತಕ ನೋಡ್ತಾರೆ ಖಂಡಿತ ಒಂದು 100 ಕೋಟಿ ಜನ 100 ಕೋಟಿಯಲ್ಲಿ ಒಂದು 25 ಕೋಟಿ ಜನ ನೋಡ್ಬೋದಷ್ಟೇ ಅದರಲ್ಲೊಂದು 10 ಕೋಟಿ ಜನಕ್ಕೆ ಮಾತ್ರ ಅದರ ಅರಿವು ಹೆಚ್ಚಾಗಿರುತ್ತೆ ಆದರೆ ಕುಜದೋಷದ ವಿಚಾರ ಬಂದಾಗ ನಕ್ಷತ್ರದ ಪ್ರಕಾರವೇ ಹೆಸರಿಟ್ಟರೆ ಒಂದು ವೇಳೆ ಕಂಡುಹಿಡಿಬೋದು ಈಗ ನಕ್ಷತ್ರದ ಪ್ರಕಾರ ಹೆಸರು ಯಾರೂ ಇಡೋದಿಲ್ಲ ಬೇರೆ ಬೇರೆ ಮಾಡರ್ನಾಗಿ ಅವರವ್ರಿಗೆ ಇಷ್ಟ ಬಂದಿದ್ದು ಸಂಸ್ಕೃತದ್ದು ಯಾವುದೋ ಹೊಸದಾಗಿರ್ತಕ್ಕಂಥ ಹೆಸರು ಬೇಕು ಅಂತ ಇಡ್ತಾ ಇದ್ದೀವಿ ಅಂಥ ಸಮಯದಲ್ಲಿ ಕುಜದೋಷ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಬರೀ ನಾಮನಕ್ಷತ್ರ ನೋಡಿ ಮದುವೆ ಮಾಡಿಬಿಟ್ವಿ ಅಂತಂದರೆ ಅದರ ನಂತರ ಮಕ್ಕಳೇ ಆಗದೆ ಹೋಗ್ಬೋದು ಅಥವಾ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಈ ಕುಜದೋಷದ ವಿಚಾರ ಬಂದಾಗ ಒಂದು ವಿಚಾರ ಗಮನಕ್ಕೆ ತಗೋಬೇಕಾಗಿದೆ ಕುಜ ಅಂತಂದರೆ ದೇಹದಲ್ಲಿ ರಕ್ತ ಸಂಬಂಧಪಟ್ಟಂಥ ವಿಚಾರಗಳಿಗೆ ಅಧಿಪತಿ ಅಂತ ಹೇಳ್ತೀವಿ ಅದಕ್ಕೆ ಕುಜನನ್ನು ಕೂಡ ಭ್ರಾತೃಕಾರಕ ಅಂತ ಹೇಳ್ತೀವಿ ಅಣ್ಣ ತಮ್ಮಂದರ ವಿಚಾರವನ್ನು ನೋಡೋದಕ್ಕೆ ಜಾತಕದಲ್ಲಿ ಕುಜನನ್ನು ನೋಡ್ತೀವಿ ರಕ್ತದ ಸಂಬಂಧಪಟ್ಟಂತಹ ತೊಂದರೆಗಳೇನಾರು ಇದೆಯಾ ಅನ್ನೋದಕ್ಕೆ ಕುಜದೋಷವನ್ನು ನೋಡ್ತೀವಿ ಒಂದು ಜಾತಕದಲ್ಲಿ ಹೆಣ್ಣು ಮಗು ಕುಜದೋಷ ಇದ್ದರೆ ಅವಳಿಗೆ ಆಕೆಗೆ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು ಮಕ್ಕಳಾಗೋದ್ರಲ್ಲಿ ತೊಂದರೆ ಆಗ್ಬೋದು ಮುಂದಕ್ಕೆ ಯೂಟ್ರಸ್ ಪ್ರಾಬ್ಲಮ್ ಆಗ್ಬೋದು ಆ ಗರ್ಭಕ್ಕೆ ಸಂಬಂಧಪಟ್ಟಂತಹ ಮಕ್ಕಳು ಮರಿ ಆಗೋದಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ಬೋದು ಅಥವಾ ರಕ್ತದಲ್ಲಿ ಏರುಪೇರುಗಳಾಗ್ಬೋದು ಈಗ ಮಾಡರ್ನಾಗಿ ಏನು ಮಾಡಿದ್ದಾರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಬ್ಲಡ್ ಮ್ಯಾಚಿಂಗ್ ಅಂತ ಮಾಡ್ತಾರೆ ಬ್ಲಡ್ ಮ್ಯಾಚಿಂಗ್ ಅಂತಂದರೆ ನೆಗೆಟಿವ್ ಗ್ರೂಪ್ ಇದ್ದರೆ ನೆಗೆಟಿವ್ ಗ್ರೂಪು ಪಾಸಿಟಿವ್ ಗ್ರೂಪ್ ಇದ್ದರೆ ಪಾಸಿಟಿವ್ ಗ್ರೂಪು ಅಂಥವ್ರಿಗೆ ಮದುವೆ ಮಾಡಿದ್ರೆ ತೊಂದರೆ ಬರೋದಿಲ್ಲ ಅಂಥೇಳಿ ಆ ಬ್ಲಡ್ ಮ್ಯಾಚಿಂಗ್ ಅನ್ನೋದು ಒಂದು ರೀತಿಯ ಈ ಅಂಗಗಳ ಅಥವಾ ಅದರಲ್ಲಿ ಇರ್ತಕ್ಕಂತಹ ಭಾಗಗಳ ಮ್ಯಾಚಿಂಗ್ ಮಾಡೋದಂಗೆ ಆಗುತ್ತೆ ಹೊರತು ರಕ್ತ ಬಿಸಿಯಾಗಿದ್ದವರಿಗೆ ಕೋಪ ಬರುತ್ತೆ ರಕ್ತದಲ್ಲಿ ರಕ್ತ ಟೆಸ್ಟ್ ಮಾಡಿ ಇವ್ರಿಗೆ ಕೋಪ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಬಿಸಿ ರಕ್ತ ಇರೋರಿಗೆ ಕೋಪ ಬಂದೇ ಬರುತ್ತೆ ಆ ರೀತಿ ಒಂದು ವಿಚಾರ ಹೇಳಬೇಕು ಅಂತಂದರೆ ಡಾಕ್ಟರ್ಸು ಅಥವಾ ವೈದ್ಯ ಮಾಡ್ತಕ್ಕಂಥವರು ನಾವು ಅಂಗಗಳನ್ನ ಸರಿಪಡಿಸ್ತೀವಿ ಅಂತ ಹೇಳಿದರೆ ಅವರು ಹೃದಯವನ್ನು ಸರಿಪಡಿಸ್ಬೋದು ಜೀರ್ಣಕೋಶವನ್ನು ಸರಿಪಡಿಸ್ಬೋದು ಪಿತ್ತಕೋಶವನ್ನು ಸರಿಪಡಿಸ್ಬೋದು ಅಥವಾ ಗರ್ಭಕೋಶವನ್ನು ಸರಿಪಡಿಸ್ಬೋದು ಅವ್ರು ಸರಿಪಡಿಸೋದು ಒಂದು ಮೋಮ್ಬತ್ತಿ ಇದ್ದರೆ ಕ್ಯಾಂಡಲ್ ಇದ್ದರೆ ಆ ಕ್ಯಾಂಡಲ್ನ ಸರಿ ಮಾಡ್ದಂಗೆ ಆಗುತ್ತೆ ಹೊರತು ಜ್ಯೋತಿಷ ಅಥವಾ ಆಧ್ಯಾತ್ಮಿಕ ಮಾತ್ರ ಅದರಲ್ಲಿ ಇರ್ತಕ್ಕಂತಹ ಜ್ಯೋತಿಯನ್ನು ಸರಿಪಡಿಸೋಕ್ಕೆ ಸಾಧ್ಯ ಈಗ ಅಂಗವನ್ನು ಸರಿಪಡಿಸೋ ಡಾಕ್ಟರ್ ಆದರೆ ಅಂಗಕ್ಕೆ ಬೇಕಾದಂಥ ಕೆಲಸಗಳೇನಿದೆ ಅದನ್ನು ಸರಿಪಡಿಸೋದು ಜ್ಯೋತಿಷ ಆಧ್ಯಾತ್ಮಿಕ ಅಥವಾ ಗ್ರಹಗತಿಗಳೇ ಅಂತ ಹೇಳ್ಬೋದು ಒಂದು ಕ್ಯಾಂಡಲ್ ದೇಹ ಆದರೆ ಅದರಲ್ಲಿ ಬರ್ತಕ್ಕಂತಹ ಜ್ಯೋತಿ ಏನಿದೆ ಅದು ಮನುಷ್ಯನ ಗುಣ ಸ್ವಭಾವ ಆಗುತ್ತೆ ಆದುದರಿಂದ ದೋಷಗಳ ವಿಚಾರ ಬಂದಾಗ ಆ ದೋಷಗಳಿಗೆ ದೇಹದಿಂದ ಮಾಡುವಂತಹ ಪರಿಹಾರಗಳು ಕೆಲವಿರುತ್ತೆ ಪೂಜೆ ಪುನಸ್ಕಾರಗಳ ಮಾಡುವಂತಹ ಪರಿಹಾರಗಳು ಕೆಲವಿರುತ್ತೆ ದಾನ ಧರ್ಮ ಮಾಡುವಂತಹ ಪರಿಹಾರಗಳು ಕೆಲವಿರುತ್ತೆ ಯಾವುದಾದ್ರು ಈ ರೀತಿ ಕಲ್ಲು ಅಥವಾ ಆಭರಣವನ್ನು ಧರಿಸ್ಕೊಂಡ್ರೆ ಕೆಲವು ಪರಿಹಾರಗಳಿರುತ್ತೆ ದೃಷ್ಟಿದೋಷ ಪರಿಹಾರಗಳು ಅಂತ ಕೆಲವು ಇದೆ ದೃಷ್ಟಿದೋಷ ಪರಿಹಾರಗಳಂದರೆ ಸಾಮಾನ್ಯವಾಗಿ ಯಾರೋ ಒಬ್ಬರು ಪ್ರತಿಭಾವಂತರಾಗ್ಬಿಟ್ರೆ ಅವ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾಯಿದ್ರೆ ಅವರಿಗೆ ಅದರ ನೆಗೆಟಿವ್ ವೈಬ್ರೇಷನ್ಸ್ ತಲುಪುವಂತಹ ಸಾಧ್ಯತೆ ಇದೆ ಅಂತಹ ಸಮಯದಲ್ಲಿ ದೊಡ್ಡದಾಗಿ ದೃಷ್ಟಿ ಕಳಿತೀವಿ ಹೋಮ ಮಾಡ್ತೀವಿ ಹವನ ಮಾಡ್ತೀವಿ ಅಂತಿಲ್ಲದೆ ಸಮುದ್ರ ಸ್ನಾನ ವರ್ಷಕ್ಕೂ 6 ತಿಂಗಳಿಗೊಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ಸಮುದ್ರ ಸ್ನಾನ ಮಾಡಿದ್ರು ಕೂಡ ಎಂತಹ ದೃಷ್ಟಿದೋಷ ಇದ್ದರೂ ಕೂಡ ಹೋಗುತ್ತೆ ಸಮುದ್ರ ದೂರ ಇದೆ ಸ್ವಾಮಿ ನಾವು ಹೋಗೋಕ್ಕಾಗಲ್ಲ ಅಂತಂದರೆ ಮನೆಯಲ್ಲೇ ಬಕೆಟ್ಗೆ ಒಂದಷ್ಟು ಉಪ್ಪು ಹಾಕ್ಕೊಂಡು ಒಂದು 2-3 ತಿಂಗಳಿಗೊಂದ್ಸಲ ಆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಅದರ ನಂತರ ಒಳ್ಳೆ ನೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಎಂತಹ ದೃಷ್ಟಿದೋಷ ಕೂಡ ಹೋಗುತ್ತೆ ಅಂದರೆ ದೃಷ್ಟಿದೋಷ ಇದೆಯಾ ಇಲ್ವಾ ಅನ್ನೋದು ದೊಡ್ಡ ಚರ್ಚೆ ಖಂಡಿತ ಇದೆ ನಾವು ಮನುಷ್ಯ ಒಂದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹುಲ್ಲು ಕೂಡ ಬೆಳೆಯೋದಿಲ್ಲ ಆ ಜಾಗದಲ್ಲಿ ಅಂತ ಹೇಳ್ತೀವಿ ಆ ರೀತಿ ಕಲ್ಲೇಟಿಗಿಂತ ಕಣ್ಣೇಟು ಅಂತ ಹೇಳ್ತಾರೆ ಅದನ್ನು ಕವಿಗಳು ಕೂಡ ಕವಿತೆಯಾಗಿ ಬರೆದುಬಿಟ್ಟಿದ್ದಾರೆ ಅಂತಹ ಸನ್ನಿವೇಶ ಸಂದರ್ಭಗಳಲ್ಲಿ
ವಿಶೇಷವಾದಂತಹ ಪರಿಹಾರಗಳಿದೆ ಅದರ ವಿಚಾರ ಕೂಡ ನಾಳೆ ಹೇಳ್ತೀನಿ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಈಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಶಿ ಭವಿಷ್ಯ ವಿಭಾಗ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರಾಶಿ ಭವಿಷ್ಯ ವಿಭಾಗ ಈ ವಿಭಾಗದಲ್ಲಿ ಅರುಳಾಳನ್ ಗುರುಜಿಯವರು ನಕ್ಷತ್ರಗಳ ಆಧಾರದ ಮೇಲೆ ರಾಶಿ ಭವಿಷ್ಯವನ್ನ ಹೇಳ್ತಾ ಬಂದಿದ್ದಾರೆ 12 ರಾಶಿಗಳ ಭವಿಷ್ಯ ಇವತ್ತು ಹೇಗಿದೆ ಅಂತ ಕೇಳೋಣ ಮೊದಲು 6 ರಾಶಿಗಳ ಭವಿಷ್ಯ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಮೇಷ ರಾಶಿಯವರಿಗೆ ಅಯ್ಯಪ್ಪ ದರ್ಶನ ಮನಸ್ಸಿಗೆ ಇವತ್ತು ನೆಮ್ಮದಿ ಕೊಡುತ್ತೆ ನಿಮಗೆ ನಾಳೆಗಾಗಿ ನೀವು ಹಳದಿ ಬಣ್ಣವನ್ನು ಆರಿಸಿಟ್ಕೊಳ್ಳಿ ಸಾಮಾನ್ಯವಾಗಿ ಮೇಷ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಬೇಗ ಬೇಗ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ ಕೆಲವು ಸಮಯ ನೀವು ಅತಿವೃಷ್ಟಿ ಅನಾವೃಷ್ಟಿ ತೀರ್ಮಾನ ತಗೊಂಡ್ರೆ ತಕ್ಷಣ ತಗೊಳ್ತೀರಾ ಇಲ್ಲಾಂದ್ರೆ ತಗೊಳ್ಳೋದಿಲ್ಲ ಇವತ್ತಿನ ದಿವಸ ಸಕಾಲಕ್ಕೆ ತೀರ್ಮಾನ ತಗೊಂಡ್ರೆ ಅಣ್ಣ ತಮ್ಮಂದಿರು ಆಫೀಸ್ ಅಲ್ಲಿ ಸ್ನೇಹಿತರತ್ರ ಒಳ್ಳೆ ಹೆಸರು ತಗೊಳ್ಳುವಂತಹ ಯೋಗ ಖಂಡಿತ ಇದೆ ಅಶ್ವಿನಿ ನಕ್ಷತ್ರದವರಿಗೆ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸೋದು ವಾಹನವನ್ನು ಉಪಯೋಗಿಸೋದು ಅಥವಾ ಬಹಳ ದೂರ ಪ್ರಯಾಣ ಮಾಡುವವರು ಸ್ವಲ್ಪ ಗಮನದಿಂದ ಓದುವುದು ಉತ್ತಮ ಇಲ್ಲದಿದ್ದಲ್ಲಿ ಸಣ್ಣ ಪುಟ್ಟ ಗಾಯಪಟ್ಟು ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಭೂಮಿ ವಿಚಾರದಲ್ಲಿ ಬಹಳ ದಿನದಿಂದ ಟೆನ್ಷನ್ ಇದ್ದವರಿಗೆ ಮಧ್ಯಾಹ್ನದ ನಂತರ ಬರುವಂತಹ ಸುದ್ದಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಭರಣಿ ನಕ್ಷತ್ರದವರಿಗೆ ಭರಣಿ ನಕ್ಷತ್ರದವರಿಗೆ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ ಮಕ್ಕಳ ಆರೋಗ್ಯ ಬಹಳ ಚೆನ್ನಾಗಿ ಆಗಿಬರ್ತಾ ಇರುತ್ತೆ ಹೊಸ ಕೆಲಸ ಹುಡುಕುತ್ತಾ ಇರುವವರಿಗೆ ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಆದರೂ ಸಿಗುವಂತಹ ಯೋಗ ವಿದೇಶದ ಪ್ರಯತ್ನಕ್ಕೆ ಮಾಡುವವರಿಗೆ ಸ್ವಲ್ಪ ಶಾರ್ಟ್ ಟರ್ಮ್ ವಿದೇಶದ ಅವಕಾಶಗಳು ಸಿಗುವಂತಹ ಸೂಚನೆಗಳು ಕಂಡುಬರುತ್ತೆ ಕೃತಿಕಾ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರದವರು ಸ್ವಲ್ಪ ಮುಂಗೋಪ ಜಾಸ್ತಿ ಆದರೆ ಬಹಳ ಒಳ್ಳೆ ಮನಸ್ಸು ಕೆಲವು ಸಮಯ ಯಾರೋ ಏನೋ ಹೇಳಿದ್ರು ಅಂತ ಮಾತು ಕಟ್ಟಿಕೊಂಡು ಪೂರ್ಣ ನಂಬಿಕೊಂಡು ಯಾಮಾರ ಹೋಗ್ಬಿಡೋಂತ ಸಾಧ್ಯತೆ ಇರೋದ್ರಿಂದ ಇವತ್ತು ಆಫೀಸ್ ಬಾಗಿಲಲ್ಲಿ ಬಟ್ಟೆ ತಗೊಳ್ಳೋದು ಆಫೀಸ್ ಬಾಗಿಲಲ್ಲಿ ಏನೋ ತಂದ್ರು ಅಂತ ಅದನ್ನು ದುಡ್ಡು ಕೊಟ್ಟು ತಗೊಳ್ಳೋದು ಇದನ್ನೆಲ್ಲ ಸ್ವಲ್ಪ ತಪ್ಪಿಸಿದ್ರೆ ಯಾಮಾರ ಹೋಗೋದು ತಪ್ಪು ಹೋಗುವಂತಹ ಸಾಧ್ಯತೆ ಕಂಡುಬರುತ್ತೆ ವೃಷಭರಾಶಿಯವರಿಗೆ ವೃಷಭರಾಶಿಯವರಿಗೆ ಇವತ್ತಿನ ದಿವಸ ಅಮ್ಮನವರ ದರ್ಶನ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಯಾವ್ದಾದ್ರು ಇದ್ದರೆ ಖಂಡಿತ ಮಾಡ್ಕೊಳ್ಳಿ ನಾಳೆಗಾಗಿ ನಿಮಗೆ ನೀಲಿ ಬಣ್ಣ ಬಹಳ ವಿಶೇಷವಾಗಿ ಆಗಿಬರುತ್ತೆ ದುಡ್ಡು ಕಾಸು ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಕಡಾಖಂಡಿತವಾಗಿರಬೇಕು ಅಂತ ಇವತ್ತು ಮನಸ್ಸು ಮಾಡಿರ್ತೀರಾ ಖಂಡಿತ ಕೋಪ ತೋರಿಸ್ಬೇಕಾಗಿಲ್ಲ ಕಡಾಖಂಡಿತವಾಗಿ ಮಾತಾಡಿ ಪ್ರಯಾಣದಲ್ಲಿ ಸ್ವಲ್ಪ ಅಸೌಕರ್ಯ ಆಗಿರ್ತಕ್ಕಂಥವರು ಮತ್ತೊಮ್ಮೆ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಅದರ ಮೂಲಕ ಲಾಭ ಇದೆ ಪ್ರಯಾಣದಿಂದ ಲಾಭ ಖಂಡಿತ ಆಗುತ್ತೆ ಮುಂದಿನ ವಾರ ಅದರ ವಿಚಾರ ತೀರ್ಮಾನ ಮಾಡ್ಬೋದು ಹೊಸ ಗೊಬ್ಬರ ಅಥವಾ ಹೊಸ ಬೀಜ ಏನಾದರೂ ಪ್ರಯೋಗ ಮಾಡಬೇಕು ಅಂದರೆ ಖಂಡಿತ ಇವತ್ತಿನ ದಿವಸ ವಿಶೇಷವಾಗಿರುತ್ತೆ ಕೃತಿಕಾ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರದವರಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ ಕಾನ್ಸಂಟ್ರೇಷನ್ ಕಡಿಮೆ ಇದ್ದವರಿಗೆ ಇವತ್ತಿನಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಒಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಹುಡುಗರಿಗೆ ಅಡ್ಮಿಷನ್ ಸಿಕ್ಕಿರುತ್ತೆ ಸರ್ಕಾರದಿಂದ ಬ್ಯಾಂಕ್ನಿಂದ ಹಣಕಾಸು ಸಹಾಯ ಖಂಡಿತ ಸಿಗುತ್ತೆ ರೋಹಿಣಿ ನಕ್ಷತ್ರದವರಿಗೆ ಮಾತಿನಿಂದ ಸ್ವಲ್ಪ ಅಪವಾದ ಬರುವಂತಹ ಸಾಧ್ಯತೆ ದುಡುಕಿ ಏನಾದರೂ ಹೇಳ್ಬಿಟ್ಟಿರ್ತೀರಾ ಒಳ್ಳೆಯದೇ ಹೇಳಿರ್ತೀರಾ ಜೋರಾಗಿ ಹೇಳ್ಬಿಟ್ಟಿರ್ತೀರಾ ಕೋಪ ಬರೋಂಗೆ ಹೇಳ್ಬಿಟ್ಟಿರ್ತೀರಾ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಬೇರೆಯವರು ಅವರಾಗವರೇ ಕೇಳೋವ್ರಿಗೂ ನೀವು ಮಾತಾಡಬೇಡಿ ಆಫೀಸಲ್ಲಿ ಕೊಲೀಗ್ಸ್ ಹತ್ರ ಸ್ವಲ್ಪ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೆಚ್ಚು ಮಾತಾಡದೆ ಇರೋದು ಉತ್ತಮ ಮೃಗಶಿರ ನಕ್ಷತ್ರದವರಿಗೆ ಮೃಗಶಿರ ನಕ್ಷತ್ರ ಎರಡು ಪಾದ ಋಷಭ ರಾಶಿಯಲ್ಲಿ ಬರುತ್ತೆ ಒಂದು ಮತ್ತು ಎರಡನೇ ಪಾದ ಭೂಮಿ ಖರೀದಿ ಮಾಡೋದಕ್ಕೆ ಹೊಸ ಮನೆ ಕಟ್ಟೋದಕ್ಕೆ ಏನಾದರೂ ಆಷಾಢ ಮುಂಚೆನೇ ಪ್ರಾರಂಭ ಮಾಡಿದರೆ ಅದಕ್ಕೆ ಬೇಕಾದಂಥ ಹಣಕಾಸಿನ ಸೌಲಭ್ಯಗಳು ಸಿಗುತ್ತೆ ಈ ತಿಂಗಳು ಸ್ವಲ್ಪ ಮುಕ್ಕಾಲ್ವಾಸಿ ಕೆಲಸವನ್ನು ಮುಗಿಸ್ಬೋದು ಚಿನ್ನ ವಜ್ರ ಯಾವುದಾದ್ರು ಆಭರಣ ಖರೀದಿ ಮಾಡಬೇಕಾದ್ರೆ ಯೋಚಿಸಿ ಮಾಡೋದು ಉತ್ತಮ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಕೃಷ್ಣ ನಾಮ ಸ್ಮರಣೆ ಕೃಷ್ಣ ಧ್ಯಾನ ಕೃಷ್ಣ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಬೂದಿ ಬಣ್ಣ ಬಹಳ ಚೆನ್ನಾಗಿರುತ್ತೆ ತೀರ್ಮಾನ ತಗೊಳ್ಳೋದಾ ಬೇಡವೋ ಆಗುತ್ತೋ ಇಲ್ವೋ ಬರ್ತಾರೋ ಇಲ್ವೋ ಈ ರೀತಿ ಗೊಂದಲಗಳು ಸಿಕ್ಕಾಕೊಂಡಿರ್ತಕ್ಕಂಥ ನೀವು ಇವತ್ತು ಮಧ್ಯಾಹ್ನದ ನಂತರ ಕಡಾಖಂಡಿತವಾಗಿ ಒಳ್ಳೆ ತೀರ್ಮಾನ ತಗೊಳ್ಳುವಂತಹ ಸೂಚನೆಗಳು ಹೊಸ ಆಭರಣ ವಸ್ತ್ರ ಖರೀದಿ ಮಾಡೋದಕ್ಕೆ ವಿಶೇಷವಾದಂತಹ ದಿನ ವಾಹನವನ್ನು ಕೊಟ್ಟು ಹೊಸ ವಾಹನ ತಗೊಳ್ಳೋ ತೀರ್ಮಾನವನ್ನು ಮಾಡ್ಬೋದು ಮೃಗಶಿರ ನಕ್ಷತ್ರ 3-4 ಪಾದದವರಿಗೆ ಉತ್ತಮ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ಒಳ್ಳೆ ಸೂಚನೆ ಸಿಗುತ್ತೆ ಅತ್ತೆ ಮಾವನ ಜೊತೆ ಇದ್ದಂತಹ ಅಭಿಪ್ರಾಯ ಭೇದಗಳು ಕಡಿಮೆ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಂಡುಬರುತ್ತೆ ಆರಿದ್ರ ನಕ್ಷತ್ರದವರಿಗೆ ಎಲ್ಲರ ಹತ್ರನೂ ಒಳ್ಳೆಯ ಹೆಸರು ತಗೋಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಕೆಲವೊಮ್ಮೆ ಕೋಪ ಬಂದು ಮೂಡಿಯಾಗಿ ಆಗ್ಬಿಡ್ತೀರಾ ಸ್ವಲ್ಪ ಸಣ್ಣ ಪುಟ್ಟ ಸುಳ್ಳು ಹೇಳಿ ಹೇಗಾದರೂ ತಪ್ಪಿಸ್ಕೋಬೇಕು ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತಿಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ ಇವತ್ತು ಆದಷ್ಟು ನಿಜ ಮಾತಾಡಿ ನೋಡಿ ಇನ್ನಷ್ಟು ಸಂತೋಷ ನಿಮಗೆ ಸಿಗುತ್ತೆ ಪುನರ್ವಸು ನಕ್ಷತ್ರದವರಿಗೆ ಅಣ್ಣ ತಮ್ಮಂದಿರ
ಸಹಾಯ ಸಹಕಾರದಲ್ಲಿ ಇರತಕ್ಕಂತವರಿಗೆ ಹಳ್ಳಿ ಬಿಟ್ಟು ಪಟ್ಟಣದಲ್ಲಿ ಬಂದು ಅಣ್ಣತಮ್ಮರ ಜೊತೆ ಇರತಕ್ಕಂತವರಿಗೆ ಹೆಚ್ಚಿನ ಕೆಲಸ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಇನ್ನ ಒಂದು 3 ತಿಂಗಳ ಕಾಲ ಮನಸ್ಸು ಸಮಾಧಾನ ಪಟ್ಟುಕೊಂಡು ಕೆಲಸಗಳನ್ನು ಮಾಡಿದ್ರೆ ಜೀವನದಲ್ಲಿ ಮುಂದುವರಿಯುವಂತ ಯೋಗ ಕಂಡುಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಸುಬ್ರಹ್ಮಣ್ಯ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾಳೆಗಾಗಿ ನಿಮಗೆ ನೇರಳೆ ಬಣ್ಣ ಬಹಳ ವಿಶೇಷವಾಗಿರುತ್ತೆ. ದುಡ್ಡು ಕಾಸು ಹೆಚ್ಚು ಖರ್ಚಾಗಿ ಬಿಡುತ್ತೇನೋ ಅಂತ ಕೆಲವು ಟೆನ್ಷನ್ ಇವತ್ತು ಬರುತ್ತೆ. ನಿಮಗೆ ಕೊಟ್ಟಿರೋ ಸಾಲ ಹಿಂದಿರುಗಿ ಬರುತ್ತೋ ಇಲ್ವೋ, ಅಥವಾ ಸೈಟ್ ತಗೊಂಡಿರೋ ವಿಚಾರದಲ್ಲಿ ಮೋಸ ಹೋಗ್ಬಿಡ್ತೀವೋ, ಎಲ್ಲ ರೀತಿಯ ಸಂಶಯಗಳು ಇವತ್ತು ಬಂದೋಗುತ್ತೆ. ಆದರೆ ಸ್ನೇಹಿತರ ಮಿತ್ರರ ಭರವಸೆಯಿಂದ ಸ್ವಲ್ಪ ಮನಸ್ಸು ಸಮಾಧಾನ ತಗೊಳ್ಳುವಂತಹ ದಿನವಾಗಿರುತ್ತೆ. ಪುನರ್ವಸು ನಕ್ಷತ್ರ ಉಳಿದ ಭಾಗದವರಿಗೆ ಊಟ, ಹೋಟೆಲ್ಲು, ಪ್ರಾವಿಷನ್ ಸ್ಟೋರು, ಹಾಲು, ಮೊಸರು, ಬೆಣ್ಣೆ, ಕೋಳಿ, ಹಸು ಸಾಗಾಣಿಕೆ, ಪೌಲ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಲಾಭ ಇರುತ್ತೆ. ಆದರೆ ಕೆಲಸದವರು ಸ್ವಲ್ಪ ಕೈಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಬೇರೆ ಕೆಲಸದವ್ರನ್ನ ಸಕಾಲಕ್ಕೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳೋದು ಉತ್ತಮ. ಪುಷ್ಯಮಿ ನಕ್ಷತ್ರದವರಿಗೆ ಮದುವೆ ಬಹಳ ತಡೆಯಾಗಿದ್ದವರಿಗೆ ಒಳ್ಳೆಯ ಸೂಚನೆ. ಮದುವೆಯಾಗಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಅಭಿಪ್ರಾಯ ಭೇದ ಇದ್ದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರಿಗೆ ತಂದೆ ತಾಯಿ ಬೇರೆ ಮನೆ ನಾಡಿ ಹೋಗಿ ಅಂತ ಹೇಳುವಂತಹ ಸೂಚನೆ. ಪ್ರಮೋಷನ್ ಸಿಗುವಂಥದ್ದು ಅಥವಾ ಪ್ರಮೋಷನ್ಗೆ ಏನಾದ್ರು ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಇವತ್ತು ಸ್ಟ್ರಾಂಗಾಗಿ ಮೈಂಡ್ ಮಾಡಿ ತೀರ್ಮಾನ ಮಾಡಿದ್ರೆ ಮುಂದೆ ಒಳ್ಳೆಯದಾಗುತ್ತೆ. ಆಶ್ಲೇಷ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ಏರುಪೇರು, ಗಂಟಲು ಸಂಬಂಧಪಟ್ಟದ್ದು, ಶುಗರ್ ಸಂಬಂಧಪಟ್ಟಂತಹ ತೊಂದರೆ ಇರ್ತಕ್ಕಂಥವರು ಸ್ವಲ್ಪ ಅದನ್ನು ಸರಿಯಾದ ರೀತಿಯಲ್ಲಿ ಗಮನ ತಗೊಂಡು ಆರೋಗ್ಯದ ಗಮನ ತಗೊಳ್ಳೋದು ಉತ್ತಮ. ಶತ್ರುಬಾಧೆ, ಯಾರೋ ವೈರಿಗಳು ಏನೋ ನಮ್ಮ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಭಯ ಇರುತ್ತೆ. ಆಂಜನೇಯ ದರ್ಶನ ಭಯವನ್ನು ಹೋಗಲಾಡಿಸುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಒಂದು 5 ನಿಮಿಷ ಧ್ಯಾನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾಳೆಗಾಗಿ ನಿಮಗೆ ಕಾಫಿ ಪುಡಿ ಬಣ್ಣ, ಬ್ರೌನ್ ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ. ಏನೇ ಕೆಲಸ ಮಾಡೋಕೆ ಹೊರಟರೂ ಕೂಡ ಮುಗಿಸ್ಬಿಡ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಹೊರಟಿರ್ತೀರಾ. ಇವತ್ತಿನ ದಿವಸ ಸ್ವಲ್ಪ ಅಡೆತಡೆಗಳಾಗುವಂತಹ ಸಾಧ್ಯತೆ, ಅದರಿಂದ ನಿಮಗೆ ನೀವೇ ಬೇಜಾರು ಮಾಡಿಕೊಂಡು ಅರ್ಧಂಬರ್ಧ ಕೆಲಸ ಬಿಟ್ಬಿಡಬೇಡಿ. ಮಧ್ಯಾಹ್ನ 3 ಗಂಟೆ ನಂತರ ಯಾವುದೇ ಕೆಲಸ ತಗೊಂಡ್ರು ಕೂಡ ಸುಮುಖವಾಗಿ ಆಗುತ್ತೆ. ಮಕರ ನಕ್ಷತ್ರದವರಿಗೆ ಮದುವೆಯ ವಿಚಾರದಲ್ಲಿ ಏರುಪೇರು, ತಂದೆ ಮಕ್ಕಳಿಗೆ ತಾಯಿ ಮಗಳಿಗೆ ಅಭಿಪ್ರಾಯ ಭೇದ ಬರೋದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಟೆನ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು. ಮನೆ ಕಟ್ಟೋರಿಗೆ ಅರ್ಧಂಬರ್ಧದಲ್ಲಿ ಮನೆ ನಿಂತೋಗಿದರೆ ಅದಕ್ಕೆ ಸಹಾಯ ಸಹಕಾರಗಳನ್ನು ಎಲ್ಲರ ಹತ್ರ ಕೇಳ್ಕೊಂಡು ಓಡಾಡೋದು ಇದೆಲ್ಲ ಇವತ್ತಿನ ದಿವಸ ತಲೆಗೆ ಬರುತ್ತೆ. ಖಂಡಿತ ಸುಮ್ಮನೆ ಮಾತಾಡಿ ಹೆಸರು ಕೆಡಿಸ್ಕೊಳ್ಳದೆ ತೀರ್ಮಾನ ಮಾಡಿ ಅದರ ನಂತರ ಹೋಗಿ ಸಹಾಯ ಕೇಳೋದು ಉತ್ತಮ. ಪುಬ್ಬಾ ನಕ್ಷತ್ರದವರಿಗೆ ಭೂಮಿ ಖರೀದಿ ಮಾಡೋದಕ್ಕೆ, ವಾಹನ ಖರೀದಿ ಮಾಡೋದಕ್ಕೆ ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ದಿನವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬಹಳ ದಿವಸದಿಂದ ಮಾಡಿ ಮುಗಿಸ್ಬೇಕಾದಂತಹ ಕೆಲಸಗಳನ್ನು ಇವತ್ತು ಸುಲಭವಾಗಿ ಮುಗಿಸುವಂತಹ ದಾರಿ ಸಿಗುತ್ತೆ. ಉತ್ತರ ನಕ್ಷತ್ರ 1ನೇ ಪಾದದವರಿಗೆ ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರೋರಿಗೆ ಅಧಿಕಾರಿಗಳಿಂದ ಅಥವಾ ಸ್ನೇಹಿತರಿಂದ ಭರವಸೆ. ವಿದೇಶಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಹುಡುಗರಿಗೆ ಅದರ ಅವಕಾಶ ಸಿಗುವಂತಹ ಸೂಚನೆ. ಕಣ್ಣಿನ ತೊಂದರೆ ಇರ್ತಕ್ಕಂಥವರು ಅದು ಡಾಕ್ಟ್ರ್ ಹತ್ರ ತೋರಿಸಿ ಔಷಧಿ ತಗೊಳ್ಳೋದು ಉತ್ತಮ. ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಇಷ್ಟವಾದಂತಹ ದೇವರನ್ನು ಸ್ಮರಣೆ ಮಾಡಿ. ನಾಳೆಗಾಗಿ ನಿಮಗೆ ಇಟ್ಟಿಗೆ ಕೆಂಪು ಬಣ್ಣ ಭಾಳ ವಿಶೇಷವಾಗಿ ಆಗಿಬರುತ್ತೆ. ಸ್ಥಾನ ಪಲಾಟ, ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡೋರು ಇವತ್ತು ಮಾಡ್ಬೋದು, ಅಥವಾ ಸರ್ಕಾರದ ಕೆಲಸದಲ್ಲಿ ಇರೋರು ಬೇರೆ ಕಡೆ ಏನಾದರೂ ಟ್ರಾನ್ಸ್ಫರ್ ತಗೊಳ್ಳೋದು, ಡೆಪ್ಯುಟೇಷನ್ ತಗೊಳ್ಳೋದಾದರೆ ಇವತ್ತಿನ ದಿವಸ ಆ ಪ್ರಯತ್ನ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಉತ್ತರ ನಕ್ಷತ್ರ 2, 3, 4ನೇ ಪಾದದವರಿಗೆ ಸ್ವಲ್ಪ ಕಾನೂನಿನಿಂದ, ಸರ್ಕಾರದಿಂದ ಅಥವಾ ಬಂಧು ಮಿತ್ರದಿಂದ ಕೋರ್ಟು, ಕಚೇರಿ, ನೋಟಿಸು ಈ ರೀತಿ ಗೊಂದಲಗಳು ಬರುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ವಿಚಾರಿಸಿ ಯೋಚಿಸಿ ತೀರ್ಮಾನಗಳನ್ನು ತಗೊಳ್ಳೋದು ಉತ್ತಮ. ತಾತ ಮುತ್ತಾತ ಅವರ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಕಂಡುಬರುತ್ತೆ. ಹಸ್ತ ನಕ್ಷತ್ರದವರಿಗೆ ಒಡವೆ, ಆಭರಣ, ವಸ್ತ್ರ ಎಲ್ಲದರ ಮೇಲೂ ಬಹಳ ಆಸೆ ಇರುತ್ತೆ. ಏನೋ ಇರುತ್ತೆ, ಇರೋದನ್ನು ಉಪಯೋಗಿಸ್ದೆ ಇನ್ನೊಂದು ತೊಗೋಬೇಕು ಅನ್ನೋದಿರುತ್ತೆ. ಖಂಡಿತ ನಿಮ್ಮ ಹತ್ರ ಇರೋದನ್ನೆಲ್ಲ ಒಂದೊಂದೇ ಉಪಯೋಗಿಸಿ. ನಿಮ್ಮ ಜಾತಕ, ನಿಮ್ಮ ಭವಿಷ್ಯ ಚೆನ್ನಾಗಿರೋದ್ರಿಂದ ಎಷ್ಟೇ ನೀವು ಬೇಡ್ಕೊಂಡ್ರು ಕೂಡ ಅದೆಲ್ಲವೂ ಕೂಡ ಸಿಗುವಂತಹ ಸೂಚನೆ ಕಂಡುಬರುತ್ತೆ. ಹೃದಯ ಸಂಬಂಧಪಟ್ಟಂತಹ, ಸಕ್ಕರೆ ಕಾಯಿಲೆ ಸಂಬಂಧಪಟ್ಟಂತಹ ತೊಂದರೆ ಇರೋರು ಮತ್ತೊಮ್ಮೆ ಬ್ಲಡ್ಡು, ಯೂರಿನ್ ಟೆಸ್ಟ್ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಸಮಾಧಾನ ತೊಗೊಂಡ್ರೆ ಉತ್ತಮ. ಚಿತ್ತ ನಕ್ಷತ್ರದ 2 ಪಾದದವರು ಕನ್ಯಾ ರಾಶಿಯಲ್ಲಿ ಬರ್ತಾರೆ. ಬಿದ್ದು ಸ್ವಲ್ಪ ರಕ್ತಗಾಯ ಪಡಿಸ್ಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಮೆಟ್ಲು ಹತ್ತಬೇಕಾರೆ, ಗಾಡಿ ಹತ್ತಬೇಕಾರೆ, ಓಡಾಡಬೇಕಾರೆ ಸ್ವಲ್ಪ ರಸ್ತೆಯಲ್ಲಿ ಗಮನ ಹೆಚ್ಚಿಟ್ಕೊಳ್ಳೋದು ಉತ್ತಮ.
ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಖಾತೆ ಕಂದಾಯ ಕಟ್ಟಬೇಕು ಅದರ ವಿಚಾರದಲ್ಲಿ ಸರ್ಕಾರದ ಅಧಿಕಾರಿಗಳು ನೋಡಬೇಕು ಅಂದ್ರೆ ಇವತ್ತಿನ ದಿವಸ ಅದಕ್ಕೆ ಅವಕಾಶ ಸಿಗುತ್ತೆ ಮನಸ್ಸು ಸಮಾಧಾನವೂ ಕೂಡ ಸಿಗುತ್ತೆ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಮೊದಲು ಆರು ರಾಶಿಗಳ ಫಲಾಫಲಗಳನ್ನು ಗುರುಜಿ ಅವರು ತಿಳಿಸಿಕೊಟ್ಟಿದ್ದಾರೆ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಶಿ ಭವಿಷ್ಯ ವಿಭಾಗ ಮುಂದುವರಿಯುತ್ತೆ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಉಳಿದ ಆರು ರಾಶಿಗಳ ಫಲಾಫಲಗಳು ಇವತ್ತು ಹೇಗಿವೆ ಅಂತ ಗುರುಜಿಯನ್ನ ಕೇಳಿ ತಿಳ್ಕೊಳ್ಳೋಣ ತುಲಾ ರಾಶಿಯವರಿಗೆ ಇವತ್ತು ಲಕ್ಷ್ಮೀ ದರ್ಶನ ಎಲ್ಲ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಅಥವಾ ಕೂತಿದ್ದ ಜಾಗದಲ್ಲೇ ಸ್ಮರಣೆ ಮಾಡಿ ನಾಳೆಗಾಗಿ ನಿಮಗೆ ಗಂಧದ ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ತಂದೆ ಮಕ್ಕಳ ಜೊತೆ ಇದ್ದಂಥ ಅಭಿಪ್ರಾಯ ಭೇದ ಕಡಿಮೆ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ ಬೇರೆ ಊರಿಂದ ಏನಾದರೂ ಒಳ್ಳೆಯ ಸುದ್ದಿ ಬರಬೇಕು ಅಥವಾ ದುಡ್ಡು ಕಾಸಿನ ವಿಚಾರದಲ್ಲಿ ಸುದ್ದಿ ಬರಬೇಕು ಅಂತ ಕಾಯ್ತಾ ಇರೋರಿಗೆ ಮಧ್ಯಾಹ್ನದ ನಂತರ ಸುದ್ದಿ ಸಿಗುತ್ತೆ ಚಿತ್ತಾ ನಕ್ಷತ್ರ 3-4 ಪಾದದವರು ಹೊಸ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆ ದಿನ ಗ್ಯಾಸು ಸಿಲಿಂಡರು ಬೆಂಕಿ ಹತ್ರ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿದ್ದು ಕೆಲಸಗಳನ್ನು ಮಾಡಿದ್ರೆ ಅನಾಹುತಗಳನ್ನು ತಪ್ಪಿಸ್ಬೋದು ಚರ್ಮದ ವಸ್ತುಗಳು ಲೆದರ್ ಗೂಡ್ಸ್ ಏನಾದರೂ ತೊಗೊಳೋದಿದ್ರೆ ಶೂ ತೊಗೊಳೋದಿದ್ರೆ ಬೆಲ್ಟ್ ತೊಗೊಳೋದಿದ್ರೆ ಅಥವಾ ಏನಾದರೂ ಸೋಫಾ ಸೆಟ್ ತೊಗೊಳೋದಾದರೆ ಇವತ್ತು ವಿಶೇಷ ದಿನವಾಗಿರುತ್ತೆ ಸ್ವಾತಿ ನಕ್ಷತ್ರದವರಿಗೆ ನರಸಿಂಹ ದರ್ಶನ ಇವತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ವಿದೇಶ ಯಾತ್ರೆಯಲ್ಲಿ ಆಸಕ್ತಿ ಇರ್ತಕ್ಕಂಥವರಿಗೆ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳು ಮಾಹಿತಿಗಳು ಸಿಗುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು ಸ್ವಲ್ಪ ದುಡುಕಿ ತೀರ್ಮಾನಗಳನ್ನು ತಗೊಳ್ಳದೆ ಒಂದ್ಸಲಕ್ಕೆ 2 ವಿಚಾರಿಸಿ ತೀರ್ಮಾನ ತಗೊಂಡ್ರೆ ಉತ್ತಮ ವಿಶಾಖ ನಕ್ಷತ್ರ 1, 2, 3 ಪಾದ ತುಲಾರಾಶಿಯಲ್ಲಿ ಬರುತ್ತೆ ಇವತ್ತಿನ ದಿವಸ ಅವರಿಗೆ ದೇವತಾ ಅನುಗ್ರಹ ಹಿರಿಯರ ಆಶೀರ್ವಾದ ಹಳೇ ಸ್ನೇಹಿತರ ಮಿಲನ ರೈತರು ಸಾಲ ಏನಾದರೂ ತೀರಿಸೋದಕ್ಕೆ ಕಷ್ಟಪಡ್ತಾ ಇದ್ದವರಿಗೆ ಸಕಾಲಕ್ಕೆ ಸ್ನೇಹಿತರು ಮಿತ್ರರಿಂದ ದುಡ್ಡು ಕಾಸಿನ ಸಹಾಯ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಪೂರ್ಣವಾಗಿ ಇವತ್ತು ಉಪಯೋಗಿಸ್ಕೋಬೇಕು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ರಾಮನಾಮ ಸ್ಮರಣೆ ಅಥವಾ ರಾಮ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಹಸಿರು ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ ಸ್ವಲ್ಪ ಟೆನ್ಷನ್ ಏನೇ ತೀರ್ಮಾನ ತೊಗೊಳಕ್ಕೆ ಹೋದರೂ ಕೂಡ ಒಂದ್ಸಲ 4 ಯೋಚಿಸಿ ಮಾಡ್ತೀರಾ ಇವತ್ತಿನ ದಿವಸ ದುಡುಕಿ ಏನಾದರೂ ತೀರ್ಮಾನ ತೊಗೊಳಂಬಿಡುವಂತಹ ಸಾಧ್ಯತೆ ಇರೋದ್ರಿಂದ ಯಥಾ ಪ್ರಕಾರ ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡಿ ಯಾರೋ ಮಾತು ಕೇಳ್ಕೊಂಡು ಕೋಪ ಮಾಡ್ಕೊಂಡು ಕೆಲಸಗಳನ್ನು ಮಾಡೋದು ಬೇಡ ವಿಶಾಖ ನಕ್ಷತ್ರ 4 ಪಾದದವರಿಗೆ ಸ್ವಲ್ಪ ಬಾಯಿ ಬರೋಲ್ಲ ಕೇಳೋಕ್ಕೆ ನಿಮ್ಮ ಮೇಲೆ ಅಪವಾದ ಹೊರಿಸಿರ್ತಾರೆ ಅಥವಾ ಏನೋ ಟೆನ್ಷನ್ ಆಫೀಸಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರ ಹತ್ರ ಹೇಳ್ಕೊತೀರಿ ಹೊರತು ಹಿರಿಯ ಅಧಿಕಾರಿಗಳ ಹತ್ರ ಹೇಳೋಕ್ಕೆ ಬಾಯಿ ಬರೋಲ್ಲ ಮನಸ್ಸು ಬರೋಲ್ಲ ಇವತ್ತೊಂದು ಸ್ವಲ್ಪ ಧೈರ್ಯ ತಗೊಂಡು ಕೋಪವೂ ಆಗಲ್ಲ ಸಮಾಧಾನವಾಗಿ ನಿಮಗೆ ವಿರುದ್ಧವಾಗಿರುವಂಥ ವಿಷಯವನ್ನು ಹೇಳಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನುರಾಧ ನಕ್ಷತ್ರದವರಿಗೆ ಇವತ್ತಿನ ದಿವಸ ಆಸ್ತಿಪಾಸ್ತಿ ವಿಚಾರದಲ್ಲಿದ್ದಂಥ ಟೆನ್ಷನ್ ಕಡಿಮೆ ಆ ಹೆಣ್ಮಕ್ಳಿಗಂತೂ ತವರು ಮನೆಯಿಂದ ಬಂದಂತಹ ಸುದ್ದಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಸೋದರ ಮಾವನ ಸಹಾಯದಿಂದ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಕಾಯ್ತಾ ಇರೋ ಗಂಡು ಹುಡುಗರಿಗೆ ಅದರ ಸಹಾಯ ಪರಿಪೂರ್ಣವಾಗಿ ಸಿಗುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಕೊಟ್ಟ ಮಾತನ್ನು ಕಾಪಾಡ್ಕೊಳ್ಳೋಕ್ಕೆ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆ ಸ್ವಲ್ಪ ಮತ್ತೆ ಎಷ್ಟು ಸಲ ಸುಳ್ಳು ಹೇಳೋದು ಅಥವಾ ಮತ್ತೆ ಸಿಗಾಕೋತೀವಿ ಅಂತ ಒಂದು ಭಯ ಒಂದು ಕಡೆ ಬಂದರೂ ಕೂಡ ಇನ್ನೊಂದು ಕಡೆ ಇವತ್ತು ಖಡಾಖಂಡಿತವಾಗಿ ಸ್ಪಷ್ಟವಾಗಿ ಮಾತಾಡಿಬಿಡಿ ಖಂಡಿತ ಮುಂದಕ್ಕೆ ಅದರ ಅವಕಾಶ ಸಿಗುತ್ತೆ ಅಪವಾದ ಬಂದಿದ್ದನ್ನು ಕಳ್ಕೋಬೋದು ಕಾಲಿಂದ ಕೆಳಗೆ ಮಂಡಿಯಿಂದ ಕೆಳಗೆ ಕೆಲವರಿಗೆ ವಯಸ್ಸಾದವರಿಗೆ ತೊಂದರೆ ಹೆಚ್ಚಾಗುವಂತಹ ಸಾಧ್ಯತೆ ಬಹಳ ಅನಿವಾರ್ಯವಾದರೆ ಮಾತ್ರ ಪ್ರಯಾಣವನ್ನು ಇಟ್ಕೊಳ್ಳಿ ಇಲ್ಲದಿದ್ದಲ್ಲಿ ವಿಶ್ರಾಂತಿ ಪಡೆಯೋದು ಉತ್ತಮ ಧನುರಾಶಿಯವರಿಗೆ ನಾಳೆಯ ಬಣ್ಣ ಕಪ್ಪು ಬಣ್ಣ ಇವತ್ತಿಗಾಗಿ ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಳ್ಳಿ ಕುತೂಹಲ ಸಂತೋಷ ತುಂಬಿರ್ತಕ್ಕಂತಹ ದಿನ ಮದುವೆ ವಿಚಾರದಲ್ಲಿದ್ದಂತಹ ಟೆನ್ಷನ್ ಕಡಿಮೆ ಆಗುತ್ತೆ ಅಣ್ಣ ತಮ್ಮಂದರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಅಕ್ಕ ತಂಗಿಯರು ಬಹಳ ಮನಸ್ಸು ದೊಡ್ಡದಾಗಿಟ್ಟುಕೊಂಡು ಇವತ್ತು ಕೆಲಸಗಳನ್ನು ಮಾಡ್ತಾರೆ ಮೂಲಾ ನಕ್ಷತ್ರದವರಿಗೆ ಇವತ್ತಿನ ದಿವಸ ಕ್ರಿಯೇಟಿವ್ ಥಿಂಕಿಂಗ್ ಏನೋ ಒಂದು ಯೋಚನೆ ಮಾಡ್ತಾ ಇದ್ದೆ ಮನಸ್ಸಿಗೆ ಬಂದಿಲ್ಲ ಅನ್ನೋರಿಗೆ ಅದು ಮನಸ್ಸಿಗೆ ಬರುತ್ತೆ ಆರ್ಕಿಟೆಕ್ಟ್ಸು ಪೇಂಟರ್ಸು ಕಲಾವಿದರು ಮುಂತಾದವರಿಗೆ ಹಳೆ ದುಡ್ಡು ವಸೂಲಾಗೋದು ಅಥವಾ ಯಾವುದಾದ್ರು ಹೊಸ ಯೋಚನೆ ಹೊಳಿತು ಅದರ ಮೂಲಕ ನಿಮ್ಮ ಪ್ರತಿಭಾವಂತತನ ಹೆಚ್ಚಾಗುವಂತಹ ಸಾಧ್ಯತೆ ಪೂರ್ವಾಷಾಢ ನಕ್ಷತ್ರದವರಿಗೆ ಬಹಳ ಚುರುಕಾಗಿ ಎಲ್ಲ ಕೆಲಸವನ್ನು ಮಾಡ್ತೀರ ಆದರೆ ಸ್ವಲ್ಪ ತಾಳ್ಮೆ ಕಡಿಮೆ ಇದೆ ಕೋಪ ಹೆಚ್ಚಾಗಿ ಬರ್ತಾ ಇದೆ ಅದು ಅಮ್ಮನ ಮೇಲೆ ಹೆಣ್ಮಕ್ಳಿಗೆ ಆರ್ಗ್ಯುಮೆಂಟ್ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಅಮ್ಮನ ಮೇಲೆ ಇರುತ್ತೆ ಸ್ವಲ್ಪ ನಿಮ್ಮ ಪ್ರತಿಭಾವಂತತನ ಬುದ್ಧಿವಂತಿಕೆ ಎಲ್ಲವನ್ನು
ಯೋಚಿಸಿ ಸ್ವಲ್ಪ ಸಮಾಧಾನವಾಗಿದ್ದರೆ ಇನ್ನಷ್ಟು ಮನಸ್ಸಮಾಧಾನ ಸಿಗುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ, ಉತ್ತರಾಷಾಢ ನಕ್ಷತ್ರದವರಿಗೆ ಗಾಡಿ ವಾಹನ ಕಾರು ಅಂದ್ರೆ ಬಹಳ ಹುಚ್ಚು. ಹಿಂಗಾರು ದೊಡ್ಡ ಗಾಡಿ ತಗೋಬೇಕು, ದೊಡ್ಡ ವಾಹನ ತಗೋಬೇಕು ಅನ್ನೋದಿರುತ್ತೆ. ಖಂಡಿತ ತಗೊಳ್ಳುವಂಥ ಸಾಧ್ಯತೆ ಇದೆ. ಕಲ್ಪನೆ ಮಾಡಿ ಮಾಡಿ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಯಥಾರ್ಥಕ್ಕೆ ಬಂದು ನಿಜವಾದ ಕೆಲಸ ಮುಗಿಸಬೇಕಾದಂಥ ಕೆಲಸಗಳನ್ನು ಮಾಡೋದು ಉತ್ತಮ. ಮಕರ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸೂರ್ಯ ನಮಸ್ಕಾರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾಳೆಗಾಗಿ ನಿಮಗೆ ಕೆಂಪು ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಕಾಂಪಿಟೇಷನ್ ಫೇಸ್ ಮಾಡಬೇಕಾಗುತ್ತೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರು ಅಕ್ಕಪಕ್ಕ ಬೆಲೆ ಕಮ್ಮಿ ಕೊಟ್ಬಿಟ್ಟು ನಿಮ್ಮ ಕ್ಲೈಂಟ್ಸ್ ಎಲ್ಲ ಕರ್ಕೊಂಡ್ಬಿಡೋ ಸಾಧ್ಯತೆ ಇರೋದ್ರಿಂದ ಮೊದಲೇ ನೀವು ಸ್ವಲ್ಪ ಅದರ ವಿಚಾರದಲ್ಲಿ ತೀರ್ಮಾನಗಳನ್ನು ತಗೊಳ್ಳೋದು ಉತ್ತಮ. ಪ್ರಯಾಣದಿಂದ ಸ್ವಲ್ಪ ಅಸೌಕರ್ಯ ಆಗುವ ಸಾಧ್ಯತೆ ಇರೋದ್ರಿಂದ ಊಟ ಉಪಚಾರವನ್ನು ಟೈಮ್ ಸರಿಯಾಗಿ ಮಾಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ 2-3-4 ಪಾದದವರಿಗೆ ಹೆಚ್ಚಿನ ಕೆಲಸ, ಮನಸ್ಸಿಗೆ ನೆಮ್ಮದಿ. ಭಾಳ ದಿವಸದಿಂದ ರಜಾ ತೊಗೊಂಡು ಏನಾದ್ರು ಮನೆ ಕೆಲಸಗಳನ್ನು ಮಾಡಬೇಕು ಅಥವಾ ಪರ್ಸನಲ್ ಕೆಲಸ ಮಾಡ್ಕೋಬೇಕು ಅಂದರೆ ಖಂಡಿತ ಇವತ್ತು ಅಥವಾ ನಾಳೆ ದಿವಸ ತೀರ್ಮಾನಗಳನ್ನು ತೊಗೋಬೋದು. ಕಟ್ಟಿರುವ ಮನೆಯನ್ನು ಬಾಡಿಗೆಗೆ ಬಿಡದ, ಸ್ವಂತವಾಗಿ ಹೋಗೋದ ಅಂತ ಟೆನ್ಷನ್ ಇರೋರು ಖಂಡಿತ ನೀವೇ ಹೋಗಿ ಸ್ವಂತವಾಗಿ ಅದರಲ್ಲಿ ಇದ್ದು ಸುಖ ಸಂತೋಷವನ್ನು ಅನುಭವಿಸ್ಬೋದು. ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರದವರಿಗೆ ಇವತ್ತಿನ ದಿವಸ ದೇವತಾ ಅನುಗ್ರಹ, ಹಿರಿಯರ ಆಶೀರ್ವಾದ, ಹಳೆ ಸ್ನೇಹಿತರ ಮಿಲನ, ದುಡ್ಡು ಕಾಸು ವಿಚಾರದಲ್ಲಿ ನಿಮಗೆ ಬರಬೇಕಾದಂಥ ದುಡ್ಡನ್ನು ಸ್ವಲ್ಪ ಮನಸ್ಸು ಧೈರ್ಯ ಮಾಡಿಕೊಂಡು ಕೇಳಿದ್ರೆ ಖಂಡಿತ ಬರುವಂತಹ ಸಾಧ್ಯತೆ. ಹೊಸ ಬೆಳೆ, ಹೊಸ ರೀತಿಯಲ್ಲಿ ವ್ಯವಸಾಯ ಮಾಡುವಂಥ ಆಸಕ್ತಿ ಇರ್ತಕ್ಕಂಥವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗುತ್ತೆ. ಧನಿಷ್ಠ ನಕ್ಷತ್ರದವರು ಇವತ್ತಿನ ದಿವಸ ಹೊಸ ವಾಹನ ಖರೀದಿ ಮಾಡೋಕ್ಕೆ ವಿಶೇಷ ದಿನವಾಗಿರುತ್ತೆ, ಅಥವಾ ಹಳೆ ವಾಹನವನ್ನು ಕೊಟ್ಟು ಅದು ಸರಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಿನವಾಗಿರುತ್ತೆ. ಸ್ಕ್ರ್ಯಾಪ್ ಡೀಲಿಂಗ್ ಮಾಡೋರು, ಸ್ಟೀಲ್ ಫರ್ನಿಚರ್ ಮಾಡ್ತಕ್ಕಂಥವರು, ಪೀಠೋಪಕರಣಗಳು ಮಾಡೋರಿಗೆ ಒಳ್ಳೆ ಕೆಲಸದವರು ಸಿಗುವಂತಹ ಸೂಚನೆ. ತಲೆನೋವು ಭಾಳ ದಿವಸದಿಂದ ಇದ್ದವರಿಗೆ ಸಣ್ಣ ಔಷಧಿಯಿಂದ ಅದು ಪಾರಾಗುವಂತಹ ಸೂಚನೆಗಳು ಕೂಡ ಕಂಡುಬರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಆಂಜನೇಯ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾಳೆಗಾಗಿ ನೀವು ನಿಮಗೆ ಇಷ್ಟವಾದಂತಹ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಕುಂಭರಾಶಿಯವರಿಗೆ ಭೂಮಿ ಖರೀದಿ ಮಾಡೋದಕ್ಕೆ ವಿಶೇಷವಾದ ದಿನ. ಬಾವಿ ಎಗಿಸ್ಬೇಕು ಅಥವಾ ಅಕ್ಕಪಕ್ಕ ತೋಟದಿಂದ ನೀರೇನಾದ್ರು ತೊಗೋಬೇಕು ಅಂದರೆ ಖಂಡಿತ ಅವರ ಸಹಕಾರ ಸಹಾಯಗಳು ಸಿಗುತ್ತೆ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಪಾಸ್ಪೋರ್ಟ್ ವೀಸಾನ ಸ್ವಲ್ಪ ಟೆನ್ಷನ್ ಕೊಟ್ಟು ಅದರ ನಂತರ ಅದು ಕ್ಲಿಯರ್ ಆಗುವಂತಹ ಸಾಧ್ಯತೆ. ಧನಿಷ್ಠ ನಕ್ಷತ್ರ 3-4 ಪಾದದವರಿಗೆ ಅಸಿಡಿಟಿ, ಹೊಟ್ಟೆ ಸಂಬಂಧಪಟ್ಟಂತಹ ತೊಂದರೆ, ಬೆನ್ನು ಸಂಬಂಧಪಟ್ಟಂತಹ ತೊಂದರೆ ಇರೋದ್ರಿಂದ ಇನ್ನು ಮುಂದಕ್ಕೆ ಅಟ್ಲೀಸ್ಟು ಎಣ್ಣೆ ಪದಾರ್ಥ, ಖಾರದ ಪದಾರ್ಥಗಳು ಕಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಸತವಿಷ ನಕ್ಷತ್ರದವರು ಯಾವಾಗಲೂ ಮೌನವಾಗಿದ್ದು ಎಲ್ಲ ಕೆಲಸಗಳನ್ನು ಸಾಧಿಸ್ಕೋಬೇಕು ಅಂತ ನೋಡೋರು, ಇವತ್ತಿನ ದಿವಸ ಮೌನ ನಿಮಗೆ ಹೆಲ್ಪ್ ಮಾಡಲ್ಲ. ಸ್ವಲ್ಪ ಬಾಯಿ ಬಿಟ್ಟು ಕೇಳಿದ್ರೆ ಕೆಲಸಗಳಾಗುತ್ತೆ. ಜೊತೆಗೆ ಚರ್ಮ ಸಂಬಂಧಪಟ್ಟಂತಹ ತೊಂದರೆ ಇರ್ತಕ್ಕಂಥವರು ಸ್ವಲ್ಪ ಔಷಧಿ ಬದಲಾಯಿಸಿ ಅಥವಾ ಡಾಕ್ಟರ್ ಬದಲಾಯಿಸಿ ಇನ್ನೊಮ್ಮೆ ಅಭಿಪ್ರಾಯ ತಗೊಳ್ಳಿ. ಆರೋಗ್ಯದಲ್ಲಿ ನಾಳೆಯಿಂದ ಅಭಿವೃದ್ಧಿ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರದವರಿಗೆ, ಯಾಕೋ ಇತ್ತೀಚೆಗೆ ದಪ್ಪ ಆಗ್ತಾ ಇದ್ದೀನಿ, ಎಕ್ಸಸೈಸ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ, ಊಟ ಕಡಿಮೆ ಮಾಡಬೇಕು ಅಂತ ದಿನ ಅಂದ್ಕೊಂಡಿರ್ತೀರಾ, ಆದರೆ ಅದು ಆಗಿರೋದಿಲ್ಲ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಬೇಗ ಎದ್ದು ಕೆಲಸ ಕಾರ್ಯಗಳನ್ನು ಮಾಡಿ ವ್ಯಾಯಾಮ ಮಾಡಿದರೆ ಉತ್ತಮ. ಮ್ಯಾಥಮೆಟಿಕ್ಸ್ ಸೈನ್ಸ್ ವಿಚಾರದಲ್ಲಿ ಪೂರ್ವಭದ್ರ ನಕ್ಷತ್ರದವರು ಸ್ವಲ್ಪ ಉದಾಸೀನವಾಗಿರ್ತೀರಾ, ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಕ್ಕಳು ಮಾಡಿ. ಒಡವೆ ವಸ್ತ್ರ ಆಭರಣವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರೋದ್ರಿಂದ ಅದನ್ನು ಸರಿಯಾದ ಜಾಗದಲ್ಲಿ ಎತ್ತಿಟ್ಟು ಮನಸ್ಸಮಾಧಾನ ತೊಗೊಳ್ಳಿ. ಮೀನರಾಶಿಯವರಿಗೆ ನಾಳೆಗಾಗಿ ನೀಲಿ ಬಣ್ಣ, ಇವತ್ತಿಗಾಗಿ ಕುಲದೇವತೆಯ ದರ್ಶನ. ಮೀನರಾಶಿಯವರು ಇವತ್ತಿನ ದಿವಸ ಉತ್ತಮ ವ್ಯಾಸಂಗಕ್ಕೆ, ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಕ್ಲಿಯರೆನ್ಸ್ ಸಿಗುತ್ತೆ. ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥವರು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೆದು ಪ್ರಮೋಷನ್ ತೊಗೋಬೋದು. ಕೆಲವರಿಗೆ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಅಪವಾದ ಇದ್ದಿರುತ್ತೆ, ಇನ್ನಕ್ಕೆ ಇನ್ನು ಮುಂದಕ್ಕೆ ಅದು ಸರೋಗಿ ಸ್ವಲ್ಪ ಎಲ್ಲರ ಸಹಾಯ ಸಹಕಾರಗಳು ಸಿಗುವಂತಹ ಸೂಚನೆ. ಪೂರ್ವಭದ್ರ ನಕ್ಷತ್ರ 4 ಪಾದದವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಮನಸ್ಸು ಸ್ವಲ್ಪ ಸೋತೋಗಿರ್ತೀರ. ಅಣ್ತಂದಿರು, ಅಕ್ಕಂಗಿರು ಯಾರೂ ಹೆಲ್ಪ್ ಮಾಡಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದುಬಿಟ್ಟಿದೆ. ಅದನ್ನು ಬಿಟ್ಟು ಸೈಡಲ್ಲಿಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಖಂಡಿತ ಸಾಯಂಕಾಲದ ನಂತರ ಮನೋಧೈರ್ಯ ಸಿಗುತ್ತೆ. ಉತ್ತರಭದ್ರ ನಕ್ಷತ್ರದವರಿಗೆ ಪ್ರೇಮ ವಿವಾಹ ಮಾಡ್ಕೊಬೇಕು ಅಂತಿರ್ತಕ್ಕಂಥವರಿಗೆ, ಲವ್ ಮ್ಯಾಟ್ರಸ್ ಟೆನ್ಷನ್ ಕೊಡ್ತಾ ಇರ್ತಕ್ಕಂಥವರು, ನೀವಾಗ ನೀವೇ ದುಡುಕಿ ತೀರ್ಮಾನಗಳನ್ನು ತೊಗೋಬೇಡಿ. ತಂದೆ ತಾಯಿ ಹತ್ರ ಹೇಳಿ ಅವರ ಒಪ್ಪಿಗೆ ತಗೊಂಡು ಅದರ ನಂತರ ತೀರ್ಮಾನಗಳನ್ನು ತಗೊಳ್ಳೋದು ಉತ್ತಮ. ರೇವತಿ ನಕ್ಷತ್ರದವರಿಗೆ ಗಂಟಲು, ಮೂಗು, ಥೈರಾಯ್ಡು ತೊಂದರೆ ಬರುವಂತಹ ಸಾಧ್ಯತೆ ಇರೋದ್ರಿಂದ ಬಹಳ ಕೋಲ್ಡಾಗಿ ಫ್ರಿಜ್ಜಿಂದ ಊಟ ಮಾಡೋದು ಅಥವಾ
ತಣ್ಣಗಿರತಕ್ಕಂತದ್ದನ್ನ ತಿನ್ನೋದು ಅಥವಾ ಹೊರಗಡೆ ಎಲ್ಲಂದ್ರೆ ಅಲ್ಲಿ ನೀರು ಕುಡಿಯೋದು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ತೊಂದರೆ ಆಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನವಿರಲಿ. ಜಾಮೀನ್ ಜವಾಬ್ದಾರಿ ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಬಹಳ ಅನಿವಾರ್ಯವಾದರೆ ಮಾತ್ರ ಅದನ್ನು ಮಾಡಿ, ಇಲ್ಲದಿದ್ದಲ್ಲಿ ಸ್ವಲ್ಪ ನಿಜ ಸ್ಥಿತಿಯನ್ನು ಹೇಳಿ ತಪ್ಪಿಸ್ಕೊಳ್ಳೋದು ಉತ್ತಮ. ಬೆಳ್ಳಿ ಆಭರಣಗಳೇನಾರಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಎತ್ತಿಟ್ಕೊಳ್ಳೋದು ಕಳವಿಗೆ ಪಾತ್ರವಾಗದೇ ಇರುವಂತಹ ಸಾಧ್ಯತೆಯನ್ನು ಕೊಡುತ್ತೆ. ಒಟ್ಟುಮೊತ್ತಾಗಿ ಮಂಗಳವಾರ ಅಂತ ಯಾವುದು ಕೆಲಸ ಮಾಡದೇ ಇದ್ಬಿಡಬೇಡಿ. ನಾಳೆ ಆಷಾಢ ಬಂದರೂ ಕೂಡ ಪರವಾಗಿಲ್ಲ. ಇವತ್ತಿನ ಕೆಲಸಗಳನ್ನು ಸುಸೂತ್ರವಾಗಿ ಮುಗಿಸಿ ಮನಸ್ಸಿಗೆ ನೆಮ್ಮದಿಯನ್ನು ತಗೊಳ್ಳಿ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, 12 ರಾಶಿಗಳ ಫಲಾಫಲಗಳನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಪದ್ಧತಿ ಪರಿವೀಕ್ಷಣೆ ವಿಭಾಗ.